सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै ॐ शांति शांति शांति। ನನ್ನ ಆತ್ಮೀಯ ಸತ್ಸಂಗಿಗಳೇ, ಇವತ್ತು ತಾಂತ್ರಿಕ ಕಾರಣದಿಂದ ಸ್ವಲ್ಪ ನಿಧಾನವಾಗಿ ನಾವು ಶುರು ಮಾಡ್ತಾ ಇದ್ದೀವಿ. ಹಿಂದಿನ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡೋದಕ್ಕೆ ಮುಂಚೆ ಸಿದ್ಧ ಪರಂಪರೆಯ ಎಲ್ಲ ರಿಸಿಪ್ಟಿಗಳನ್ನ ನೆನೆದು ಸದ್ಗುರು ಶ್ರೀ ಅರವಿಂದ ಮಹರ್ಷಿ ಮತ್ತು ಅವಂತಿಕಾ ಮಾ ಅವಂತಿಕಾ ಅವರನ್ನು ನೆನೆದು ಅವರೆಲ್ಲರ ಕೃಪಾಶೀರ್ವಾದವನ್ನು ನಾವು ಬಯಸಿ ಈ ಕಾರ್ಯಕ್ರಮವನ್ನು ನಾವು ಶುರು ಮಾಡೋಣ. ಹಿಂದಿನ ಕಾರ್ಯಕ್ರಮದಲ್ಲಿ ಗುರುಜಿಯವರೊಟ್ಟಿಗೆ ಪ್ರಶ್ನೋತ್ತರ ಕಾರ್ಯಕ್ರಮವನ್ನು ನಾವು ಕೇಳಿದ್ವಿ. ಅತ್ಯಂತ ಅರ್ಥಪೂರ್ಣವಾಗಿ ಮೂಡಿ ಬಂದಂತಹ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಿತು. ಈಗ ಇವತ್ತಿನ ದಿವಸದ ಕಾರ್ಯಕ್ರಮದಲ್ಲಿ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲಿಂದ ಬಿಟ್ಟವೋ ಕರ್ಮಯೋಗದ ಬಗ್ಗೆ ಅಲ್ಲಿಂದ ನಾವು ಮುಂದುವರಿಸೋಣ. ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಸುಮಾರು 16ನೇ ಶ್ಲೋಕ ಕರ್ಮಯೋಗದಲ್ಲಿ 16ನೇ ಶ್ಲೋಕದವರೆಗೂ ನಾವು ಆ ಶ್ಲೋಕದ ಅರ್ಥವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟವು. ಇವತ್ತು ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಏನನ್ನ ತಿಳ್ಕೊಂಡಿದ್ವೋ ಆ ಕೊನೆಯ 2-3 ಶ್ಲೋಕಗಳ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಂಡು 17ನೇ ಶ್ಲೋಕದಿಂದ ನಾವು ಮುಂದುವರಿಯೋಣ. 14 ಮತ್ತು 15ನೇ ಶ್ಲೋಕದಲ್ಲಿ ನಾವು ಈ ಒಂದು ಪ್ರಕೃತಿಯ ದತ್ತವಾಗಿ ನಮ್ಗೆ ದೈವ ಕೊಟ್ಟಿರ್ತಕ್ಕಂತ ಒಂದು ಜೈವಿಕ ಚಕ್ರವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಚಕ್ರ ಅನಾದಿಯಿಂದಲೂ ಕೂಡ ಇದು ಇರ್ತಕ್ಕಂತ ಒಂದು ಅನೂಚನವಾಗಿ ಪ್ರಕೃತಿಯಲ್ಲಿ ಮೂಡಿ ಬಂದಂತ ಈ ಚಕ್ರ ನಾವು ತಿಳ್ಕೊಳ್ಳಿಕ್ ಪ್ರಯತ್ನ ಪಟ್ಟು ಅದೇ ಆ ಚಕ್ರನೇ ಯಜ್ಞ ಕರ್ಮ ಸಮುದ್ಭವ. ಯಜ್ಞವು ನಾವು ಮಾಡುವ ಕರ್ಮದಿಂದ ಮಾತ್ರ ಸಾಧ್ಯ. ಅದು ನಮ್ಮನ್ನು ಒಳಗೊಂಡು ಸಮಸ್ತ ಪ್ರಕೃತಿ ಮತ್ತು ಪ್ರಕೃತಿಯಲ್ಲಿನ ಜೀವರಾಶಿಯ ಯೋಗಕ್ಷೇಮವನ್ನು ಹೊಂದುವ ಗುರಿಯಿಂದ ಮಾಡಿದ ಕರ್ಮ. ಹೀಗೆ ಕರ್ಮದಿಂದ ಯಜ್ಞ, ಕರ್ಮದಿಂದ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಜೀವರಾಶಿ, ಇದು ಒಂದು ಚಕ್ರ. ಈ ಜೀವನ ಚಕ್ರವನ್ನು ಚಕ್ರ ಇನ್ನೂ ಮುಂದುವರಿಯುವುದು. 14ನೇ ಶ್ಲೋಕದಲ್ಲಿ ಈ ತರ ಬರ್ತದೆ ಚಕ್ರ. ಕರ್ಮದಿಂದ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಜೀವರಾಶಿ. ಈ ಚಕ್ರ ಇನ್ನು ಮುಂದುವರಿದ ಭಾಗವಾಗಿ 15ನೇ ಶ್ಲೋಕದಲ್ಲಿ ಕರ್ಮವು ಬ್ರಹ್ಮನಿಂದ ಹುಟ್ಟಿತ್ತು ಎಂದು ಹೇಳಿ. ಈ ಕರ್ಮ ಎಲ್ಲಿಂದ ಬಂತಪ್ಪ? ಬ್ರಹ್ಮದಿಂದ ಬಂತು. ಬ್ರಹ್ಮ ಅಂದ್ರೆ ಏನು ಅಂದ್ರೆ, ಬ್ರಹ್ಮ ಅಂದ್ರೆ ಇಲ್ಲಿ ಅರ್ಥೈಸಿದವರು ವೇದಗಳು ಅಂತ. ಕರ್ಮ ಮಾಡ್ಲಿಕ್ಕೆ ನಮ್ಗೆ ಒಂದು ವಿಧಿ ವಿಧಾನಗಳು ಬೇಕಲ್ಲ. ಕರ್ಮವನ್ನ ಯಾವ ಯಾವ ಸ್ಥಳದಲ್ಲಿ ನಾವು ಮಾಡಿದ್ರೆ ನಾವು ಯಾವ ಸ್ಥಿತಿಗತಿಯನ್ನು ನಾವು ಆಂತರ್ಯದಲ್ಲಿ ಹೊಂದುತ್ತೇವೆ ಅಂತಕ್ಕಂತ ವಿಚಾರವೇ ಈ ವೇದಗಳು. ವೇದಗಳಲ್ಲಿ ಕರ್ಮದ ಎಲ್ಲ ವಿವಿಧ ಆಯಾಮಗಳನ್ನು ಕೂಡ ಕೊಟ್ಟಿದೆ.
ಕರ್ಮವು ಆ ಬ್ರಹ್ಮದಿಂದ ಹುಟ್ಟಿದ್ದು ಎಂದು ತಿಳಿ. ಈ ಕರ್ಮ ಮಾಡುವುದರ ಹಿನ್ನೆಲೆ ವೇದಗಳಲ್ಲಿ ಕೂಲಂಕುಷವಾಗಿ ಅದರ ವಿವಿಧ ಆಯಾಮಗಳನ್ನು ತಿಳಿಸಿದೆ. ವೇದಗಳಲ್ಲಿ ವಿವಿಧ ಕರ್ಮಗಳನ್ನು ಮಾಡುವ ಹಿಂದಿರುವ ಮನೋಧರ್ಮದ ವ್ಯಾಖ್ಯಾನವನ್ನು ತಿಳಿಸುತ್ತದೆ, ಬೋಧನೆಯನ್ನು ತಿಳಿಸುತ್ತದೆ. ಈ ವೇದಗಳು ಎಲ್ಲಿಂದ ಬಂದವಪ್ಪ ಅಂದ್ರೆ ಅದು ಬಂದಿದ್ದು ಬ್ರಹ್ಮಾಕ್ಷರ ಸಮುದ್ಭವಂ, ಕ್ಷರ ಮತ್ತು ಅಕ್ಷರ. ಇಲ್ಲಿ ಅಕ್ಷರ ಬ್ರಹ್ಮಾಕ್ಷರ ಸಮುದ್ಭವಂ ಅಂದ್ರೆ ಆ ಅವಿನಾಶಿಯಾದ ಅಕ್ಷರ ಕ್ಷರ ಅಕ್ಷರ. ಇಲ್ಲಿ ಅಕ್ಷರ ಅಕ್ಷರ ಯಾವುದಪ್ಪ ಅಂದ್ರೆ ಆ ಬ್ರಹ್ಮತತ್ವ, ಅವಿನಾಶಿಯಾದ ಆ ತತ್ವ. ಈ ವೇದಗಳು ಬಂದಿದ್ದು ಆ ಬ್ರಹ್ಮತತ್ವದಿಂದ. ಆದ್ದರಿಂದ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯಂ ಯಜ್ಞೇ ಪ್ರತಿಷ್ಠಿತಂ. ಆದ್ದರಿಂದ ಸರ್ವವ್ಯಾಪಿಯಾದ ಬ್ರಹ್ಮವು ಯಜ್ಞ ಭಾವದಲ್ಲಿ ಕರ್ಮದಲ್ಲಿ ಪ್ರತಿಷ್ಠಾಪಿತವಾಗಿದೆ. ತ್ಯಾಗ ಸೇವೆಗಳಿಂದ ಕೂಡಿದ ನಾವು ಮಾಡುವ ಪ್ರತಿಯೊಂದು ಕರ್ಮವು ನಮ್ಮ ಆಂತರ್ಯದಲ್ಲಿರುವ ಸರ್ವವ್ಯಾಪಿಯಾದ ಆತ್ಮನನ್ನೇ, ಬ್ರಹ್ಮನನ್ನೇ, ಆ ಅನಂತ ಸತ್ಯವನ್ನೇ ಅಭಿವ್ಯಕ್ತಗೊಳಿಸಿದಂತಾಗುತ್ತದೆ. ಅಂದ್ರೆ ಈ ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ಆ ಬ್ರಹ್ಮತತ್ವ ಅಂತಕ್ಕಂಥದ್ದನ್ನು ತಿಳಿಸಿ, ಯಜ್ಞವೆಂದರೆ ಅವನಾದಿ ಕರ್ಮವಲ್ಲ, ಯಜ್ಞ ಎಂದರೆ ಅರ್ಪಣಾ ಭಾವದಿಂದ ನಿಸ್ವಾರ್ಥದಿಂದ ಮಾಡಿದ ಕೆಲಸ. ಆತ್ಮಭಾವ ಭಾವವೆಂದರೆ ಎಲ್ಲದರಲ್ಲಿ ಎಲ್ಲರಲ್ಲಿ ಎಲ್ಲೆಲ್ಲಿಯೂ ತಾನು ಒಂದೇ ಎಂದು ಭಾವಿಸುವುದು. ಆ ಆತ್ಮ ತತ್ವವೇ ಸಕಲ ಚರಾಚರ ಜೀವರಾಶಿಗಳಲ್ಲೂ ಮತ್ತು ಎಲ್ಲ ಗ್ರಹ ನಕ್ಷತ್ರಾದಿ ಎಲ್ಲದರಲ್ಲೂ ಇರ್ತಕ್ಕಂಥ ಆತ್ಮತತ್ವ. ಆತ್ಮಭಾವವೆಂದರೆ ಎಲ್ಲದರಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲೆಲ್ಲಿಯೂ ತಾನು ಒಂದೇ ಎಂದು ಭಾವಿಸುವುದು ಹಾಗೂ ಅದರ ಸೇವೆಯಲ್ಲಿ ತೊಡಗುವುದು. ತದನಂತರ ನಮ್ಮಲ್ಲಿ ಉಳಿಯುವುದನ್ನು ಆನಂದದಿಂದ ಸ್ವೀಕರಿಸುವುದು. ಇದು 14-15 ಬರ್ತಕ್ಕಂಥ ಚಕ್ರ, ಜೀವನ ಚಕ್ರ, ಜೈವಿಕ ಚಕ್ರ. ಏವಂ 16 ಶ್ಲೋಕದಲ್ಲಿ ನಾವು ತಿಳ್ಕೊಂಡಿದ್ದು ಏವಂ ಪ್ರವರ್ತಿತಂ ಚಕ್ರಂ, ನಾನು ವರ್ತ ಯತೀಯ ಗಯಃ ಅಗಾಯೂರಿಂದ್ರಿಯಾರಾಮೋ ಮೋಗಂ ಪಾರ್ಥಸ ಜೀವತಿ. ಎಲೈ ಪಾರ್ಥ, ಯಾರು ಈ ಲೋಕದಲ್ಲಿ ಈ ಪ್ರಕಾರ ಪ್ರವರ್ತಿಸಲ್ಪಟ್ಟ ಸೃಷ್ಟಿ ಚಕ್ರವನ್ನು ಅನುಸರಿಸಿ ನಡೆದುಕೊಳ್ಳುವುದಿಲ್ಲವೋ, ಅರ್ಥಾತ್ ತನ್ನ ಕರ್ತವ್ಯ ಕರ್ಮಗಳನ್ನು ಮಾಡುವುದಿಲ್ಲವೋ, ಅಂತಕ ಇಂದ್ರಿಯ ಸುಖಗಳನ್ನು ಅನುಭವಿಸುವ ಪಾಪವಾದ ಪುರುಷನು ವ್ಯರ್ಥವಾಗಿಯೇ ಜೀವಿಸುತ್ತಾನೆ. ಈ ಚಕ್ರಕ್ಕೆ ಹೊರತಾಗಿ ನಾವು ಮಾಡತಕ್ಕಂತ ಜೀವನ ಅದು ವ್ಯರ್ಥ. ಯಜ್ಞಾರ್ಥ ಭಾವದಿಂದ ಈ ಚಕ್ರದಲ್ಲಿ ಜೋಡಿಸ್ಕೊಂಡು ನಾವು ಜೀವನವನ್ನ ನಡೆಸ್ತಾ ಇದ್ರೆ ಅದು ವ್ಯರ್ಥ, ಅದು ಪಾಪದಿಂದ ಕೂಡಿದ ಒಂದು ಜೀವನ ಅಂತಕ್ಕಂತ ಒಂದು ವಿಚಾರವನ್ನು ತರ್ತಾನೆ. ಅದಕ್ಕೆ ಕಾರಣ, ನಾವು ಯಾವಾಗ ಯಜ್ಞ ಭಾವವನ್ನು ಬಿಟ್ಟು ನಾವು ಇಡೀ ಜೀವನವನ್ನ ಪ್ರಾಪಂಚಿಕ ವಿಷಯಾಸಕ್ತಿಗಳನ್ನ ಈಡೇರಿಸಿಕೊಳ್ಳದಲ್ಲೇ ನಾವು ಕಳೆದಾಗ ಅದು ನಮ್ಮನ್ನ ಬಂದಿಯನ್ನಾಗಿಸುತ್ತದೆ ಈ ಪ್ರಪಂಚಕ್ಕೆ. ಅಲ್ಲಿ ನಮ್ಮ ಕರ್ಮ ವಾಸನೆಗಳು ನಿರಂತರವಾಗಿರ್ತವೆ. ಆದ್ದರಿಂದ ನಾವು ಈ ಜೀವನ ಚಕ್ರದಲ್ಲಿಯೇ, ಹುಟ್ಟು ಸಾವಿನ ಜೀವನ ಚಕ್ರದಲ್ಲಿಯೇ ನಾವು ತೊಡಗಬೇಕಾಗುತ್ತೆ. ಆದ್ರಿಂದ ಅದು ಪಾಪ, ಅದು ವ್ಯರ್ಥ ಜೀವನ, ಅದು ಸಾರ್ಥಕ್ಕೆ ನಮ್ಮನ್ನ ಕೊಂಡೊಯ್ಯತಕ್ಕಂಥ ಜೀವನ ದಾರಿಯಲ್ಲ ಅಂತಕ್ಕಂಥದ್ದನ್ನ 17 ಶ್ಲೋಕದಲ್ಲಿ ಕೃಷ್ಣ ತಿಳಿಸಿ, ನಾವು 17 ಶ್ಲೋಕಕ್ಕೆ ಹೋಗೋಣ. ಇಲ್ಲಿ ಈ ಚಕ್ರವನ್ನ ನಾವು ನಮ್ಮ ಜೀವನ ಕ್ರಮದಲ್ಲಿ ಅಳವಡಿಸಿಕೊಂಡು ನಾವು ಅದನ್ನ ಶ್ರದ್ಧೆಯಿಂದ ಮುಂದುವರೆದಾಗ ನಾವು ಆತ್ಯಂತ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಗೆ ದಾರಿ ಸಿಕ್ಕುತ್ತೆ ಅನ್ನೋದನ್ನ ತಿಳ್ಕೊಂಡು, ಅಂತಕ ದಾರಿಯಲ್ಲಿ ನಡೆದು ಆತ್ಯಂತಿಕ ಸ್ಥಿತಿಯನ್ನ ಮುಟ್ಟಿದಂತ ಆ ಯೋಗಿ, ಆ ಜ್ಞಾನಿ ಯಾವ ರೀತಿ ಇರ್ತಾನೆ ಅನ್ನೋದನ್ನ 17 ಚಕ್ರದಲ್ಲಿ 17 ಶ್ಲೋಕದಲ್ಲಿ ನಾವು
ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ತಾನಪ್ಪ ಕೃಷ್ಣ ಅಂದ್ರೆ, ಯತ್ವಾತ್ಮ ರತಿರೇವ ಯಸ್ತಾತ್ಮ ರತಿರೇವ ಶದ್ಯಾತ್ಮ ತೃಪ್ತಸ್ಯ ಮಾನವಕ ಆತ್ಮನ್ಯೇವಚ ಸಂತೃಪ್ತಸ್ಯ ಕಾರ್ಯಂ ನ ವಿದ್ಯತೆ. ಅಂದ್ರೆ ಯಾವಾಗ ಈ ಚಕ್ರದಲ್ಲಿ ನಡೆದು ಅಥವಾ ಇನ್ನೂ ಬೇರೆ ಬೇರೆ ದಾರಿಯಲ್ಲಿ ನಡೆದು ಆ ಬ್ರಹ್ಮತ್ವವನ್ನ ಆ ಜ್ಞಾನವನ್ನ ಯಾರು ಗಳಿಸ್ಕೊಂಡಿರ್ತಾನೋ ಅಂತವನು ಸದಾ ಆತ್ಮರತಿರೇವ ಆತ್ಮದಲ್ಲಿಯೇ ಆನಂದವನ್ನ ಪಡೆಯುತ್ತಾನೆ, ತೃಪ್ತಸ್ಯ ತೃಪ್ತಿಯನ್ನ ಪಡೆಯುತ್ತಾನೆ, ಸಂತೃಷ್ಟಸ್ಯ ಸಂತೃಷ್ಟಿಯಲ್ಲಿ ಮುಳುಗಿರ್ತಾನೆ. ಅಂತ ಜ್ಞಾನಿಗೆ ಕಾರ್ಯಂ ನ ವಿದ್ಯತೆ, ಯಾವ ಕಾರ್ಯವೂ ಮಾಡುವುದಕ್ಕೆ ಉಳಿದಿರಲ್ಲ, ಆ ಸ್ಥಿತಿಯಲ್ಲಿ ಅವನು ಇರ್ತಾನೆ. ಈ ಶ್ಲೋಕದಲ್ಲಿ ಶ್ರೀಕೃಷ್ಣ ಒಬ್ಬ ಯೋಗಿ ಸಾಧಕ ತನ್ನ ಸಾಧನೆಯ ಗುರಿಯಾದ ಅತ್ಯಂತಿಕ ಸ್ಥಿತಿಯನ್ನು ಪೂರ್ಣತ್ವವನ್ನು ಆತ್ಮ ಸಾಕ್ಷಾತ್ಕಾರ ಸ್ಥಿತಿಯನ್ನು ಮುಟ್ಟಿದ ಆ ಮಹಾತ್ಮನ ಆಂತರಿಕ ಸ್ಥಿತಿಯನ್ನು ಮತ್ತು ಅವನಿಂದ ಮೂಡಿ ಬರುವ ಕರ್ಮಗಳ ಹಿಂದಿರುವ ಮನೋಧರ್ಮವನ್ನು ತಿಳಿಸುತ್ತಾನೆ. ಅವನು ಯಾವ ರೀತಿ ಇರ್ತಾನೆ ಆ ಸ್ಥಿತಿಗೆ ಮುಟ್ಟವನು, ಮತ್ತು ಅವನು ಕರ್ಮ ಮಾಡಬೇಕಾದ್ರೆ ಯಾವ ಮನಸ್ಥಿತಿಯಲ್ಲಿ ಅವನು ಮಾಡ್ತಾನೆ ಅಂತಕ್ಕ ವಿಚಾರವನ್ನ ಈ ಶ್ಲೋಕದಲ್ಲಿ ತರ್ತಾರೆ. ಅಂತಕ ಸ್ಥಿತಿಯಲ್ಲಿರುವ ವ್ಯಕ್ತಿ ಮಾಡಬೇಕಾದ ಯಾವ ಕಾರ್ಯವೂ ಇರುವುದಿಲ್ಲ, ಏಕೆಂದರೆ ಅವನು ಈ ಜೀವನದಲ್ಲಿಯೇ ಜೀವನದ ಸಾಫಲ್ಯತೆಯನ್ನು ಅವನು ವಿಕಾಸದ ಏಣಿಯನ್ನು ದಾಟಿ ಆತ್ಮನನ್ನು ಸಾಕ್ಷಾತ್ಕರಿಸಿಕೊಂಡಿರುವನು. ಆದ್ದರಿಂದ ಆತ್ಮ ರತಿ ದೇವಸ್ಯ, ಆತ್ಮನಲ್ಲಿಯೇ ಆನಂದವನ್ನು ಸಂಪೂರ್ಣವಾಗಿ ಆತ್ಮನಲ್ಲಿಯೇ ಮುಳುಗಿರುವ ಮೂಲಕ ಅವನು ತನ್ನ ಆತ್ಯಂತಿಕ ಆನಂದ ಸ್ಥಿತಿಯನ್ನು ತನ್ನ ಆಂತರ್ಯದಲ್ಲಿರುವ ಹಾಗೂ ಎಲ್ಲ ಜೀವರಾಶಿಗಳಲ್ಲಿರುವ ಅನಂತ ಆತ್ಮನಲ್ಲಿಯೇ ಕಂಡುಕೊಂಡಿರುವನು. ತನ್ನಲ್ಲಿರುವ ಮತ್ತು ಎಲ್ಲೆಲ್ಲಿಯೂ ಎಲ್ಲರಲ್ಲಿಯೂ ಎಲ್ಲ ಜೀವರಾಶಿಯಲ್ಲೂ ಇರತಕ್ಕಂತ ಆತ್ಮನನ್ನೇ ಅವನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ, ಅದನ್ನು ಕಂಡುಕೊಂಡಿದ್ದಾನೆ. ಆದ್ರಿಂದ ಅವನು ಸದಾ ಅವನು ಆನಂದದಲ್ಲಿರ್ತಾನೆ, ಆತ್ಮದಲ್ಲಿಯೇ ತೃಪ್ತಿಯನ್ನ ಬಯಸ್ತಾನೆ. ಅವನು ಇಂದ್ರಿಯ ಅತೀತವಾದ ಒಂದು ತೃಪ್ತಿಯನ್ನ ಅವನು ಹೊಂದಿರ್ತಾನೆ ಮತ್ತು ಸಂತುಷ್ಟನಾಗಿರ್ತಾನೆ. ಎಲ್ಲ ಕಾಲದಲ್ಲಿಯೂ ಎಲ್ಲದರಲ್ಲಿಯೂ ಅವನು ಸಂತುಷ್ಟನಾಗಿರ್ತಾನೆ. ಆ ಮಹಾನುಭಾವನು ತನ್ನ ಆತ್ಮನಲ್ಲಿಯೇ ಸರ್ವ ಸುಖವನ್ನು ಕಾಣುವನು, ಸಂತುಷ್ಟನಾಗಿರುವನು. ಅಂತಕ ಮನುಷ್ಯನಿಗೆ ಸಸ್ಯ ಕಾರ್ಯನ ವಿದ್ಯತೆ, ಯಾವ ಕೆಲಸವೂ ಉಳಿದಿರುವುದಿಲ್ಲ, ಅವನು ಮಾಡಬೇಕಾದ ಯಾವ ಕಾರ್ಯವೂ ಇರುವುದಿಲ್ಲ, ಅವನು ನೈಷ್ಕರ್ಮ ಸ್ಥಿತಿಯಲ್ಲಿರುವನು, ಅವನಲ್ಲಿ ಯಾವ ಕರ್ಮ ವಾಸನೆಗಳು ಉಳಿದಿರುವುದಿಲ್ಲ, ಎಲ್ಲ ಕರ್ಮ ವಾಸನೆಗಳನ್ನು ಸುಟ್ಟಿರುವನು, ಆಸೆಗಳಿಂದ ಮುಕ್ತವಾಗಿರುವನು ಹಾಗೂ ಕ್ರಿಯೆಯಿಂದಲೂ ಮುಕ್ತವಾಗಿರುವನು. ಕ್ರಿಯೆ ಮಾಡಲು ಆಸೆಯಿಂದ ಬರುವ ಪ್ರಚೋದನೆ ಇಲ್ಲ, ಕರ್ತವ್ಯವೂ ಇಲ್ಲ. ಇಷ್ಟೆಲ್ಲ ಇದ್ರೂ ಕೂಡ ಅವನು ಸದಾ ಕ್ರಿಯಾಶೀಲನಾಗಿರ್ತಾನೆ. ಇದು ವಿಶೇಷ. ಹೇಗೆ ಕ್ರಿಯಾಶೀಲನಾಗಿರ್ತಾನೆ ಅಂದ್ರೆ, ಆ ಸ್ಥಿತಿಯನ್ನ ಹುಟ್ಟಿದಂತ ಮಹಾತ್ಮ ಅವನು ಲೋಕ ಕಲ್ಯಾಣಕ್ಕಾಗಿ ಸದಾ ಕಾರ್ಯದಲ್ಲಿ ನಿರತನಾಗಿರ್ತಾನೆ. ಅವನ ಅದಕ್ಕೆ ಪ್ರೇರಣೆ ತನ್ನ ಆಂತರ್ಯದಲ್ಲಿರುವ ಅನಂತ ಪ್ರೇಮ ಹಾಗೂ ಸೇವೆಯಿಂದ ಪ್ರೇರಿತನಾಗಿ ಕ್ರಿಯೆ ಅವನಿಂದ ಮೂಡಿ ಬರುವುದು. ಅವನು ಕ್ರಿಯೆ ಮಾಡಲ್ಲ, ಕ್ರಿಯೆ ಅವನಿಂದ ಮೂಡಿ ಬರುವುದು. ಅದಕ್ಕೆ ಅವನು ಆ ಕ್ರಿಯೆಗೆ ಅವನು ಸಾಕ್ಷಿಯಾಗಿರುವನು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು 17ನೇ ಶ್ಲೋಕದಲ್ಲಿ ತಿಳ್ಕೊಂಡು, ಅಂತಹ ವ್ಯಕ್ತಿ ಅವನು ಜೀವನದಲ್ಲಿ ತನ್ನ ಜೀವನದಲ್ಲಿ ವೈಯಕ್ತಿಕ ಜೀವನದಲ್ಲಿ ಯಾವ ರೀತಿ ಇರ್ತಾನೆ ಅಂತಕ್ಕಂಥದ್ದನ್ನ 18ನೇ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ. ನೈವ ತಸ್ಯ ಕೃತೇನಾರ್ಥೋ ನಾ ಕೃತೇನೇಕ ಕಶ್ಚನ ನಾ ಚಾಶ್ಯ ಸರ್ವಭೂತೇಶು ಕಶ್ಚಿದರ್ಥ ಪ್ರಾಶ್ರಯ. ಅಂದ್ರೆ ಈ ಪ್ರಪಂಚದಲ್ಲಿ ಆ ಮಹಾಪುರುಷನಿಗೆ ಕರ್ಮ ಮಾಡುವುದರಿಂದಾಗಲಿ
ಮಾಡಿ ಕೃತೇನಾರ್ಥೋ ಸಸ್ಯ ನೈವ ತಸ್ಯ ಕೃತೇನಾರ್ಥೋ ಮಾಡದಿರುವುದರಿಂದಾಗಲಿ ಯಾವ ಪ್ರಯೋಜನವೂ ಇಲ್ಲ. ಅವನು ಅದಕ್ಕೆ ಮೀರಿದಾನೆ. ಮತ್ತು ಇವರಿಗೆ ಎಲ್ಲಾ ಜೀವಿಗಳೊಡನೆ ಒಂದಿಷ್ಟು ಸ್ವಾರ್ಥದ ಸಂಬಂಧವಿರುವುದಿಲ್ಲ. ಅವನ ಜೀವನ ನಿರ್ವಹಣೆಗೆ ಯಾರಿಗೂ ಅವನು ಯಾರಿಂದಲೂ ಏನನ್ನು ನಿರೀಕ್ಷಿಸುವುದಿಲ್ಲ. ಸ್ವಾರ್ಥ ರಹಿತನಾಗಿರ್ತಾನೆ. ಆದಾಗ್ಯೂ ಸಹ ಅವರಿಂದ ಕೇವಲ ಲೋಕ ಹಿತಕ್ಕಾಗಿ ಕಾರ್ಯ ಮಾಡಲ್ಪಡುತ್ತದೆ. ಕಚ್ಚಿದರ್ಥ ಪಾಶ್ರಯ ಲೋಕ ಸೇವೆಗಾಗಿ ಅವರಿಂದ ಕಾರ್ಯ ಮೂಡಿ ಬರುತ್ತದೆ. ಅವರಿಗೆ ಯಾರಿಂದಲೂ ಯಾವುದ ಯಾವ ಕಾರ್ಯದಿಂದಲೂ ಅವರಿಗೆ ಪ್ರಯೋಜನವಿಲ್ಲ, ಸ್ವಾರ್ಥದ ಸಂಬಂಧವಿಲ್ಲ, ಸ್ವಾರ್ಥದ ಕಲ್ಮಶ ಇಲ್ಲ, ಆದ್ರೂ ಅವರು ಕೆಲಸ ಮಾಡ್ತಿರ್ತಾರೆ ಅಂತಕ್ಕಂಥದ್ದನ್ನ ಇಲ್ಲಿ ಕೃಷ್ಣ ಹೇಳ್ತಾನೆ. ಒಬ್ಬ ವ್ಯಕ್ತಿ ಪ್ರಪಂಚದಲ್ಲಿ ತನ್ನ ಜೀವನ ಯಾತ್ರೆಯನ್ನು ಪ್ರಾಪಂಚಿಕ ಸ್ತರದಲ್ಲಿಯೇ ಆಗಲಿ ಆಧ್ಯಾತ್ಮಿಕ ಸ್ತರದಲ್ಲಿಯೇ ಆಗಲಿ ಬಿಡದೆ ಕರ್ಮವನ್ನು ಮುಂದುವರಿಸುತ್ತಾನೆ. ಕಾರಣ ಅವನಲ್ಲಿರುವ ಆಸಕ್ತಿ ಮತ್ತು ಕರ್ಮ ವಾಸನೆಗಳಿಂದ ಕೂಡಿದ ಗುಣಧರ್ಮಗಳಿಂದ ಪ್ರೇರಿತನಾಗಿ. ಅಲ್ಲಿ ಕರ್ಮ ವಾಸನೆಗಳಿದ್ದಾವೆ ಒಬ್ಬ ವ್ಯಕ್ತಿಯಲ್ಲಿ, ಅದಕ್ಕೆ ತಕ್ಕನಾದ ಗುಣಧರ್ಮಗಳಿದೆ, ಅವುಗಳಿಂದ ಪ್ರೇರಿತನಾಗಿ ಕೆಲಸ ಮಾಡ್ತಾನೆ ಒಬ್ಬ ಪ್ರಾಪಂಚಿಕ ವ್ಯಕ್ತಿ. ಪ್ರಾಪಂಚಿಕ ಸಂಸಾರಿ ತನ್ನ ಸಂಸಾರ ನಿರ್ವಹಣೆಗೆ ಬೇಕಾದದ್ದು ಎಲ್ಲವನ್ನೂ ಆಸಕ್ತಿಯಿಂದ ಪಡೆಯುತ್ತಾನೆ. ಒಬ್ಬ ಸಾಧಕ ತನಗೆ ಆಧ್ಯಾತ್ಮಿಕ ಅನುಭವಗಳು ಬೇಕು ಅನ್ನೋ ದೃಷ್ಟಿಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಅವೆರಡರಲ್ಲೂ ಆಸಕ್ತಿ ಇದೆ. ಆದರೆ ಒಬ್ಬ ಜ್ಞಾನಿ, ಪೂರ್ಣತ್ವವನ್ನು ಪಡೆದ ಬ್ರಹ್ಮಜ್ಞಾನಿ ಪ್ರಪಂಚದಲ್ಲಿ ಜೀವಿಸುವಾಗ ಯಾವ ರೀತಿ ತಾನು ಮಾಡುವ ಕರ್ಮಗಳಿಂದ ಪ್ರಭಾವಿತನಾಗದೆ ಜೀವಿಸುತ್ತಾನೆ ಎಂಬುದನ್ನು ತಿಳಿಸಿದೆ. ಈ ಶ್ಲೋಕದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತಾನೆ, ಆದರೆ ಯಾವುದರಿಂದಲೂ ಪ್ರಭಾವಿತನಾಗುವುದಿಲ್ಲ ಆ ವ್ಯಕ್ತಿ, ಆ ಪರಮ ಪುರುಷ. ನೈವ ತಸ್ಯ ಪ್ರತೆ ಕೃತೇನಾರ್ಥೋ ನಾ ಕೃತೇನೇಕ ಕಶ್ಚನ. ಪೂರ್ಣತ್ವವನ್ನು ಪಡೆದ ಮಹಾಪುರುಷ ತನ್ನ ಜೀವನದಲ್ಲಿ ನಡೆಯುವ ಕರ್ಮಗಳಿಂದ ಯಾವುದೇ ಪ್ರಭಾವಕ್ಕೆ ಒಳಗಾಗುವುದಿಲ್ಲ. ಕರ್ಮಗಳನ್ನು ಮಾಡುವುದರಿಂದ ಯಾವುದನ್ನು ಪಡೆಯುವುದೂ ಇಲ್ಲ, ಮಾಡದಿರುವುದರಿಂದ ಯಾವುದನ್ನು ಕಳೆದುಕೊಳ್ಳುವುದೂ ಇಲ್ಲ. ಪ್ರಯೋಜನವೂ ಇಲ್ಲ, ಅಪ್ರಯೋಜನವೂ ಇಲ್ಲ ಕರ್ಮ ಮಾಡುವುದರಿಂದ ಇವನಿಗೆ, ಆ ಪುರುಷನಿಗೆ. ಅದು ಹೇಗೆ ಅಂದ್ರೆ, ಪೂರ್ಣತ್ವವನ್ನು ಪಡೆದ ಮೇಲೆ ಅವನಿಲ್ಲಿದ್ದ ಎಲ್ಲ ಆಸಕ್ತಿಯನ್ನು ಕರ್ಮ ಆಸಕ್ತಿಗೆ ಮೂಲವಾದ ಕರ್ಮ ವಾಸನೆಗಳನ್ನು ಅಳಿಸಿ ಹಾಕಿದ್ದಾನೆ, ಸುಟ್ಟು ಹಾಕಿದ್ದಾನೆ, ಒಂದು ಉರಿದ ಬೀಜದಂತಾಗಿದ್ದಾನೆ. ಉರಿದ ಬೀಜವನ್ನ ನಾವು ಬಿತ್ತಿದ್ರೆ ಅದು ಮೊಳಕೆಯಾಗುವುದಿಲ್ಲ. ಆ ರೀತಿ ಅವನ ಆಂತರ್ಯವಿದೆ. ಎಲ್ಲ ಕರ್ಮ ವಾಸನೆಗಳನ್ನು ಸುಟ್ಟು ಹಾಕಿದಾನೆ ಆ ಮಹಾತ್ಮ ಪುಣ್ಯ ಪುರುಷ. ಅದು ಮನಸ್ಸಿನ ಆಚೆಗಿನ ಸ್ಥಿತಿ, ಮನೋಲಯದ ಸ್ಥಿತಿ. ಅವನ ಸ್ವಸ್ವರೂಪವನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಾನೆ ಹಾಗೂ ಆ ಸ್ಥಿತಿಯಲ್ಲಿ ನಿರಂತರ ನೆಲೆಸಿರುತ್ತಾನೆ. ಬರೀ ಸ್ವಲ್ಪದಲ್ಲ, ಅಲ್ಲೇ ನಿರಂತರ ನೆಲೆಸಿರುತ್ತಾನೆ. ಹುಟ್ಟು ಸಾವಿನ ಚಕ್ರದಿಂದ ಹೊರಬಂದಿದ್ದಾನೆ. ತನ್ನಲ್ಲಿ ನಡೆಯುವ ಕರ್ಮಗಳಲ್ಲಿ ನಿರ್ಲಿಪ್ತನಾಗಿರುತ್ತಾನೆ. ಅವನು ಎಲ್ಲದರಿಂದಲೂ ಸ್ವತಂತ್ರವಾಗಿದ್ದಾನೆ. ನಾ ಕಸ್ಯ ಸರ್ವಭೂತೇಶು ಕಸ್ಯ ಧರ್ತವ್ಯ ಪ್ರಾಶ್ರಯ. ಆ ವ್ಯಕ್ತಿಯು ಬ್ರಹ್ಮಾವಸ್ಥೆಯಲ್ಲಿ ನೆಲೆ ನಿಂತಿದ್ದಾನೆ ಎಂದೂ ಅದರಿಂದ ಹಿಂದಕ್ಕೆ ಬರದಂತ ಸ್ಥಿತಿಯಲ್ಲಿದ್ದಾನೆ. ಈ ಜನ್ಮದಲ್ಲಿ ಆಗಲಿ ಅಥವಾ ಪ್ರೇಮ ಅನುಕಂಪೆಯಿಂದ ಪ್ರೇರಿತನಾಗಿ ಲೋಕ ಕಲ್ಯಾಣಕ್ಕಾಗಿ ಬರುವ ಮುಂದಿನ ಜನ್ಮದಲ್ಲಿಯೇ ಆಗಲಿ, ಈ ಜನ್ಮದಲ್ಲಿ ಆಗ್ಲಿ ಅವನು ಲೋಕ ಕಲ್ಯಾಣಕ್ಕಾಗಿ ಬರತಕ್ಕಂತ ಮುಂದಿನ ಜನ್ಮದಲ್ಲಿಯೇ ಆಗಲಿ ಅದೇ ಸ್ಥಿತಿಯಲ್ಲಿ ಬರುತ್ತಾನೆ. ಅವನು ಬಂದು ಸುಮ್ಮನೆ ಇರ್ತಾನ? ಅವನು ಬಂದು ಆರ್ತರ, ದುಃಖಿಗಳ, ಅಸಹಾಯಕರ, ಅಜ್ಞಾನಿಗಳ ಸೇವೆಯಲ್ಲಿ ತೊಡಗುತ್ತಾನೆ. ಮನುಷ್ಯ ಎಲ್ಲ ಜೀವಿಗಳಲ್ಲಿರುವ
ಎಲ್ಲೆಲ್ಲಿಯೂ ಇರುವ ಆ ನಿತ್ಯ ಸತ್ಯವನ್ನೇ ಕಾಣುತ್ತಾನೆ. ಅವುಗಳಿಂದ ಅವನಿಗೆ ಯಾವುದೇ ಪ್ರಯೋಜನದ ಸಂಬಂಧವಿರುವುದಿಲ್ಲ. ಜೀವಿಗಳಲ್ಲಾಗಲಿ ಮನುಷ್ಯನಲ್ಲಾಗಲಿ ಈ ಜೀವನದಲ್ಲಿ ಶರೀರ ಮನಸ್ಸು ಬುದ್ಧಿಗಳಿಂದ ನಡೆಯುತ್ತಿರುವ ಎಲ್ಲಾ ಕರ್ಮಗಳನ್ನು ಅವನು ಸಾಕ್ಷಿ ಭಾವದಿಂದ ಕಾಣುತ್ತಾನೆ. ಅವನ ಮುಖಾಂತರ ನಡೆಯುವ ಎಲ್ಲ ಕರ್ಮಗಳಿಗೂ ಕೂಡ ಅವನು ಈಸ್ ಅ ವಿಟ್ನೆಸ್, ಅವನು ಸಾಕ್ಷಿ ಆಗ್ತಾನೆ. ಅವನಿಂದ ಮೂಡಿ ಬರ್ತವೆ, ಅವನು ಮಾಡುವುದಿಲ್ಲ, ಅದನ್ನ ಅವನು ನೋಡ್ತಾ ಇರ್ತಾನೆ. ಅತ್ಯಂತ ಶ್ರದ್ಧೆಯಿಂದ ದಣಿ ಒರಿಯದ ರೀತಿ ಕಾರ್ಯತತ್ಪರನಾಗಿರ್ತಾನೆ. ಸಾಕ್ಷಿ ಭಾವದಿಂದ ಇದೆಲ್ಲವೂ ನಡೆಯುವುದರಲ್ಲಿ ಭಾಗವಹಿಸುತ್ತಾನೆ. ಈ ಶ್ಲೋಕವು ಮಾನವರೆಲ್ಲರಿಗೂ ಇಂದ್ರಿಯಗಳ ಆಕರ್ಷಣೆ ಆಸೆಗಳೆಲ್ಲವನ್ನೂ ಮೀರಿದ ಒಂದು ಸ್ಥಿತಿ ಇದೆ ಎಂದು ತಿಳಿಸುತ್ತದೆ. ಆ ಅತ್ಯಂತಿಕ ಸ್ಥಿತಿ ಇದೆ ಅಂತಕ್ಕಂಥ ವಿಚಾರವನ್ನ ಈ ಶ್ಲೋಕದಲ್ಲಿ ನಾವು ತಿಳ್ಕೊಳ್ತೀವಿ. ತಿಳ್ಕೊಂಡು ಅದನ್ನ ಆ ಸ್ಥಿತಿಯನ್ನ ನಾವು ನೀವೆಲ್ಲರೂ ಕೂಡ ಕರ್ಮ ಮಾರ್ಗದಿಂದಲೂ ತಲುಪಬಹುದು ಎಂಬ ಭರವಸೆಯನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ನಮಗೆ ಕೊಡ್ತಾನೆ. ಯಾಕೆಂದ್ರೆ ನಮ್ಗೆ ಆ ಭರವಸೆಯನ್ನ ಆ ಸ್ಥಿತಿ ಇದೆ ಅಂತ ತಿಳಿಸಿ ಆ ಸ್ಥಿತಿಯನ್ನ ತಲುಪಬೇಕಾದ್ರೆ ನಾವು ಇರ್ತಕ್ಕಂತ ಈ ಕರ್ಮ ಮಾರ್ಗದಲ್ಲಿಯೇ ನಾವು ತಲುಪಬಹುದು ಅಂತಕ್ಕಂಥದ್ದನ್ನ ಈ 19ನೇ ಶ್ಲೋಕದಲ್ಲಿ ನಮಗೆ ತಿಳಿಸ್ತಾನೆ. ತಸ್ಮಾ ಸತತಂ ಕಾರ್ಯಂ ಕರ್ಮ ಸಮಾಚರ ಆಸಕ್ತೋ ಕ್ಯಾಚರನ್ ಕರ್ಮ ಪರಮಾಪ್ನೋತಿ ಪುರುಷಕ. ಇಲ್ಲಿಗೆ ನಮ್ಗೆ ಭರವಸೆಯನ್ನು ಕೊಡ್ತಾ ಇದ್ದಾನೆ. ಈ ಕರ್ಮ ಮಾರ್ಗದಿಂದಲೇ ನಾವು ಆ ಅತ್ಯಂತಿಕ ಸ್ಥಿತಿಯಾದ ಪರಮಾಪ್ನೋತಿ ಪುರುಷಕ ಆ ಪರಮಾಪ್ನೋತಿ ಸ್ಥಿತಿಯನ್ನ ನಾವು ಮುಟ್ಟಬಹುದು ಅಂತಕ್ಕಂತ ವಿಚಾರವನ್ನ ನಮ್ಮ ನಿಮ್ಮೆಲ್ಲರಿಗೂ ಅರ್ಜುನ ಮುಖಾಂತರ ಕೊಡ್ತಾನೆ. ಯಾಕೆಂದ್ರೆ ನಾವು ಸಂಸಾರಿಗಳು, ನಮ್ಗೆಲ್ಲಿ ಆ ದಾರಿ, ನಮ್ಗೆಲ್ಲಿ ಆ ಸ್ಥಿತಿ ಅಂತಕ್ಕಂತ ಒಂದು ಖಿನ್ನತೆಯಲ್ಲಿ ನಾವಿರ್ತೇವೆ. ಅದಕ್ಕೆ ಕೃಷ್ಣ ಇಲ್ಲಿ ನಮ್ಗೆ ಈ ಶ್ಲೋಕದ ಮುಖಾಂತರ ಕರ್ಮಾಪ್ನೋತಿ ಪುರುಷಕ ಕರ್ಮದಿಂದಲೇ ಒಬ್ಬ ಪುರುಷ ಆತ್ಯಂತಿಕ ಸ್ಥಿತಿಯನ್ನು ಮುಟ್ಟಬಲ್ಲ ಅಂತಕ್ಕಂಥ ವಿಚಾರವನ್ನ ಈ 19ನೇ ಶ್ಲೋಕದಲ್ಲಿ ನಮ್ಗೆ ಕೊಡ್ತಾನೆ. ಆದುದರಿಂದ ಎಲೆ ಅರ್ಜುನ, ನೀನು ಅನಾಸಕ್ತನಾಗಿ ಯಾವಾಗಲೂ ಕರ್ತವ್ಯ ಕರ್ಮಗಳನ್ನು ಚೆನ್ನಾಗಿ ಆಚರಿಸು, ದೃಢವಾಗಿ ನಿಂತು ಅದನ್ನ ಆಚರಿಸು, ಅದರಲ್ಲಿ ನಿನಗೆ ಗಾಢವಾದ ಸ್ಥಿಮಿತ ಇರಲಿ. ಏಕೆಂದರೆ ಅನಾಸಕ್ತ ಪುರುಷನು ಕರ್ಮವನ್ನು ಆಚರಿಸುತ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ. ಇದೇ ಆ ಭರವಸೆ. ಅನಾಸಕ್ತ ಪುರುಷನು ಕರ್ಮವನ್ನು ಆಚರಿಸುತ್ತಾ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಅಂತಕ್ಕಂಥ ಭರವಸೆಯನ್ನು ಇಲ್ಲಿ ಕೊಡ್ತಾನೆ. ಗಗನೋ ಕರ್ಮಣಾಗತಿ, ಕರ್ಮದ ವಿವಿಧ ಆಯಾಮಗಳನ್ನು ತಿಳಿದುಕೊಳ್ಳುವುದು ಕ್ಲಿಷ್ಟ, ಕಾರಣ ಅದು ಬಹು ವಿಸ್ತಾರವಾದದ್ದು. ಬಹುಸಂಖ್ಯೆಯ ಮನುಷ್ಯರು ನೀವೆಲ್ಲರೂ ಕರ್ಮದಲ್ಲಿ ನಿತ್ಯ ಜೀವನವನ್ನು ಸಾಗಿಸುತ್ತಿರುವವರು. ಆದ್ದರಿಂದ ಕರ್ಮದ ಆಯಾಮಗಳನ್ನು ತಿಳಿದುಕೊಂಡು ಕರ್ಮದಲ್ಲಿ ತೊಡಗುವುದು ಬಹು ಮುಖ್ಯ ನಮ್ಮ ಆಧ್ಯಾತ್ಮಿಕ ವಿಕಾಸಕ್ಕೆ. ಏಕೆಂದರೆ ಒಂದು ರೀತಿಯಲ್ಲಿ ಅಂದರೆ ಆಸಕ್ತಿಯಿಂದ ಕರ್ಮವನ್ನು ಮಾಡಿದರೆ ಅದು ನಮ್ಮನ್ನು ಸಂಸಾರದಲ್ಲಿ ಬಂಧಿಸುತ್ತದೆ. ನಿರಾಸಕ್ತಿಯಿಂದ ಮಾಡಿದ ಕರ್ಮ ನಮ್ಮನ್ನು ಮುಕ್ತಿಯ ಪದದಲ್ಲಿ ಕೊಂಡೊಯ್ಯುವುದು. ಆದರೆ ಸಾಮಾನ್ಯವಾಗಿ ಎಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟ ಗ್ರಂಥಗಳು ಬೋಧಿಸುವುದು ಕರ್ಮ ಒಂದೇ ನಮ್ಮನ್ನು ಮುಟ್ಟಿಸಲಾರದು ಅಂತಕ್ಕಂತ ವಿಚಾರವನ್ನ ನಾವು ಈ ಉಪನಿಷತ್ತಾದಿ ಗ್ರಂಥಗಳಲ್ಲಿ ನಾವು ತಿಳ್ಕೊತೇವೆ. ಆದರೆ ಗೀತೆಯಲ್ಲಿ ಕೃಷ್ಣ ನಮ್ಗೆ ಇನ್ನೊಂದು ಕರ್ಮದ ಇನ್ನೊಂದು ಮುಖವನ್ನ ತೋರಿಸಿ ಕರ್ಮದ ದಾರಿಯಲ್ಲಿ ನಡೆದು ನಾವು ಆತ್ಯಂತಿಕ ಸ್ಥಿತಿಯನ್ನು ಮುಟ್ಟಬಹುದು ಅಂತಕ್ಕಂತ ವಿಚಾರವನ್ನ ಕೊಡ್ತಾನೆ.
ಬೇರೆ ಗ್ರಂಥಗಳಲ್ಲಿ ಕರ್ಮದ ದಾರಿ ನಮ್ಮನ್ನ ಜ್ಞಾನ ದಾರಿಗೆ ತಯಾರು ಮಾಡ್ತದೆ, ಪ್ರಿಪೇರ್ ಮಾಡ್ತದೆ ಅಂತಕ್ಕಂತ ವಿಚಾರಿಸ್ತಾರೆ. ಆದ್ರೆ ಇಲ್ಲಿ ಗೀತೆಯಲ್ಲಿ ಈ ಕರ್ಮ ಯೋಗ ಮಾರ್ಗದಲ್ಲಿ ಕೃಷ್ಣ ನಮಗೆ ಕರ್ಮ ಮಾರ್ಗದಿಂದಲೇ ನಾವು ತಲುಪಬಹುದು ಅಂತಕ್ಕಂಥ ಭರವಸೆಯು ನಮಗೆ ಕೊಡ್ತಾನೆ. ಹಾಗೆ ನಾವು ತಲುಪಬಹುದು ಅಂದ್ರೆ ನಮ್ಮ ಚಿತ್ತ ನಿಷ್ಕಾಮ ದಾರಿಯಲ್ಲಿ ಮಾಡಿದ ಕರ್ಮವನ್ನು ಯೋಗದ ಯಜ್ಞದ ಬುದ್ಧಿಯ ಉತ್ತಮದ ದಾರಿಯಲ್ಲಿ ಮಾಡಿದಾಗ, ಯೋಗದ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡಿದಾಗ, ಯಜ್ಞದ ದೃಷ್ಟಿಯಲ್ಲಿ ಕರ್ಮವನ್ನು ಮಾಡಿದಾಗ, ಬುದ್ಧಿ ಯೋಗದ ದೃಷ್ಟಿಯಲ್ಲಿ ನಾವು ಕರ್ಮವನ್ನು ಮಾಡಿದಾಗ, ನಿಷ್ಕಾಮ ದಾರಿಯಲ್ಲಿ ಕರ್ಮವನ್ನು ಮಾಡಿದಾಗ ನಮ್ಮ ಚಿತ್ತ ಶುದ್ಧಿಯನ್ನು ತಂದು ನಮ್ಮನ್ನ ಆತ್ಯಂತಿಕ ಸ್ಥಿತಿಗೆ ಕೊಂಡೊಯ್ತಕ್ಕಂತ ಒಂದು ದಾರಿಯನ್ನು ನಮ್ಗೆ ಕೊಡುತ್ತೆ ಅಂತಕ್ಕಂಥ ಭರವಸೆ ಮೇಲೆ ಗೀತೆಯಲ್ಲಿ ನಮಗೆ ಕೊಡ್ತಾನೆ ಕೃಷ್ಣ. ಈ ಕರ್ಮಯೋಗದ ದಾರಿಯೇ ನಮ್ಮನ್ನು ಆತ್ಯಂತಿಕ ಸ್ಥಿತಿಗೆ ಮುಟ್ಟಿಸುತ್ತದೆ ಎಂಬ ಸತ್ಯವನ್ನು ಈ ಶ್ಲೋಕದಲ್ಲಿ ತರುತ್ತಾನೆ. ಹಾಗೂ ಕರ್ಮ ದಾರಿಯಲ್ಲಿರುವ ಎಲ್ಲರಿಗೂ ಭರವಸೆಯನ್ನು ಕೊಡುತ್ತಾನೆ ಪೂರ್ಣತ್ವವನ್ನು ಮುಟ್ಟಲು. ಪರಮಾತ್ಮೋತಿ ಪುರುಷಕ ಎಂದು ಹೇಳ್ತಾನೆ. ಅದು ಹೇಗಪ್ಪ ಅಂದ್ರೆ, ನಾವಲ್ಲೇ ತಿಳ್ಕೊಂಡ್ವಲ್ಲ, ಆಸಕ್ತಿ ಮತ್ತು ನಿರಾಸಕ್ತಿ. ಆಸಕ್ತಿಯಿಂದ ಮಾಡಿದ ಕರ್ಮ ನಮ್ಮನ್ನ ಪ್ರಪಂಚಕ್ಕೆ ಕಟ್ಟಿ ಹಾಕಿ ಬಂಧನಕ್ಕೆ ಈಡು ಮಾಡ್ತದೆ. ಎಲ್ಲ ಕರ್ಮಗಳನ್ನು ನಾವು ಯಾವಾಗ ನಿರಾಸಕ್ತ ಭಾವದಿಂದ ಮಾಡ್ತೇವೋ ಆಗ ನಮ್ಮನ್ನ ಅದು ಆತ್ಯಂತಿಕ ಸ್ಥಿತಿಯ ಕಡೆಗೆ ಕೊಂಡೊಯ್ಯುತ್ತದೆ. ಈ ನಿರಾಸಕ್ತಿ ಭಾವ, ನೀವು ಸಂಸಾರವನ್ನು ಬಿಟ್ಟು ಗುಹೆ ಗಿರಿ ಕಂದರಗಳಲ್ಲಿ ವಾಸ ಮಾಡುವುದರಿಂದ ಸಾಧ್ಯ ಎಂದು ತಿಳಿಯದಿರಿ. ಈ ನಿರಾಸಕ್ತಿ ಭಾವ ನಾವು ಎಲ್ಲೋ ಗುಹೆನಲ್ಲಿ ಕೂತ್ಕೊಂಡ್ರೆ ಅಲ್ಲ, ಸಂಸಾರದಲ್ಲಿದ್ದು ಕರ್ತವ್ಯಗಳ ಸಂಸಾರದ ಎಲ್ಲ ಕರ್ತವ್ಯಗಳನ್ನು ನಿರ್ವಹಿಸುತ್ತಾ ನಾವು ಮಾಡೋದಕ್ಕೆ ನಮ್ಗೆ ಕ್ಷಮತೆ ಇದೆ ಅಂತಕ್ಕಂಥ ವಿಚಾರವನ್ನ ನಮ್ಗೆ ಕೃಷ್ಣ ಕೊಡ್ತಾನೆ. ಸಂಸಾರ ಜೀವನದ ಮಧ್ಯೆ ಇದ್ದು ಎಲ್ಲಾ ಕರ್ಮಗಳನ್ನು ಅತ್ಯಂತ ಶ್ರದ್ಧೆಯಿಂದ ಕುಡಿತದಿಂದ ಮಾಡುತ್ತಿರುವಾಗಲೂ ನಿರಾಸಕ್ತಿಯಿಂದ ಕೆಲಸ ಮಾಡಲು ಸಾಧ್ಯವಾಗಿಸಬಹುದು. ಯಾವಾಗ ನಾವು ಸದಾ ನಿರಾಸಕ್ತಿಯಿಂದ ಕೆಲಸ ಮಾಡಲು ತೊಡಗುತ್ತೇವೆಯೋ ಆಗ ಅಲ್ಪ ಸ್ವಲ್ಪ ಉಳಿದಿರುವ ಆಸಕ್ತಿಯು ಹೊರಟು ಹೋಗುತ್ತದೆ. ಒಬ್ಬ ಪ್ರಾಪಂಚಿಕ, ಒಬ್ಬ ಸಂಸಾರಿ ಆ ಸಂಸಾರದ ನಿರ್ವಹಣೆಗಾಗಿ ಕೆಲಸ ಮಾಡ್ತಾನೆ ಅನಾಸಕ್ತನಾಗಿ. ಒಬ್ಬ ಸಾಧಕ ತನಗೆ ಆಧ್ಯಾತ್ಮಿಕ ಅನುಭವಗಳು ಬೇಕು ಅನ್ನೋ ದೃಷ್ಟಿಯಲ್ಲಿ ಮಾಡ್ತಿರ್ತಾನೆ. ಆದ್ರೆ ಯಾವಾಗ ಪೂರ್ಣ ನಿರಾಸಕ್ತಿಯ ಭಾವವನ್ನು ಅವನು ಪಡೆಯುತ್ತಾನೋ ಅವಾಗ ಈ ಅಲ್ಪ ಆಸಕ್ತಿಯು ಕೂಡ ಹೊರಟು ಹೋಗುತ್ತೆ ನಮ್ಮಿಂದ. ಆಗ ನಮ್ಗೆ ಆಧ್ಯಾತ್ಮಿಕ ದಾರಿಯಲ್ಲಿ ಹೆಚ್ಚು ಹೆಚ್ಚು ತೊಡಗಿಸಿಕೊಂಡು ಮುಂದುವರಿಯಲು ದಾರಿ ಸಿಗುತ್ತದೆ. ಆಸಕ್ತಿ ನಮ್ಮನ್ನು ಬಂದಿಯನ್ನಾಗಿಸುತ್ತದೆ, ನಿರಾಸಕ್ತಿ ನಮ್ಮನ್ನು ಬಂದ ಮುಕ್ತರನ್ನಾಗಿಸಿ ಮುಕ್ತಿಯತ್ತ ಒಯ್ಯುತ್ತದೆ. ಆದ್ದರಿಂದಲೇ ಅಸಕ್ತ್ಯೋ ಕಾಚರನ್ ಕರ್ಮ ಪರಮಾತ್ಮೋತಿ ಪುರುಷಕ. ಅನಾಸಕ್ತಿಯಿಂದ ಮಾಡಿದ ಕರ್ಮ ನಮ್ಮನ್ನು ಆತ್ಯಂತಿಕ ಸ್ಥಿತಿಗೆ ತಗೊಂಡು ಹೋಗುತ್ತೆ ಅಂತಕ್ಕಂಥ ವಿಚಾರವನ್ನು ಕೊಡ್ತಾನೆ. ಅಂತಕ್ಕಂಥ ವಿಚಾರವನ್ನ ನಾವು 19ನೇ ಶ್ಲೋಕದಲ್ಲಿ ತಿಳ್ಕೊಂಡು 20ನೇ ಶ್ಲೋಕದಲ್ಲಿ ಹೌದು ನಮ್ಗೆ ಭರವಸೆಯನ್ನು ಕೊಟ್ಟ ದಾರಿಯನ್ನು ತೋರಿಸ್ತಾ ನಿರಾಸಕ್ತಿ ಭಾವದಿಂದ ಮಾಡುವಂತ, ಆದ್ರೆ ಅದಕ್ಕೆ ನಮ್ಗೆ ಅದರಲ್ಲಿ ನಮಗೆ ಶ್ರದ್ಧೆ ಮೂಡ್ಬೇಕಾದ್ರೆ ನಾವು ಯಾರಾದರೂ ಆ ದಾರಿಯನ್ನು ನಡೆದು ಆ ಸ್ಥಿತಿಯನ್ನ ಮುಟ್ಟಿದವರನ್ನ ನಾವು ಬಗ್ಗೆ ತಿಳ್ಕೊಂಡಾಗ ಅವರನ್ನ ನೋಡಿದಾಗ ನಮ್ಗೆ ಶ್ರದ್ಧೆ ಮೂಡಿ ಬರುತ್ತದೆ. ಅದಕ್ಕಾಗಿನೇ ಕೃಷ್ಣ ಅಂತಕ ಸ್ಥಿತಿಯನ್ನ ಕರ್ಮದ ದಾರಿಯಲ್ಲೇ ಮುಟ್ಟಿದಂತ ಅವರನ್ನ ಇಲ್ಲಿ ಕೊಡ್ತಾನೆ ಈ 20ನೇ ಶ್ಲೋಕದಲ್ಲಿ. ಅದು ಯಾರಪ್ಪ ಅಂದ್ರೆ, ಕರ್ಮಣ್ಯೇ ವಕ ಸಂಸಿದ್ಧಿ ಮಾಸ್ತಿತ ಜನಕಾದಯ ಲೋಕ ಸಂಗ್ರಹ ಮೇವಾಪಿ ಸಂಪಶ್ಯನ್
ಕರ್ಮ ಮರ್ಹಸಿ. ಜನಕಾದಿಗಳು ಈ ಕರ್ಮದ ದಾರಿಯಲ್ಲಿಯೇ ನಡೆದು ಆ ಸ್ಥಿತಿಯನ್ನ ಮುಟ್ಟಿದ್ದಾರೆ ಅಂತಕ್ಕಂತ ವಿಚಾರವನ್ನು ಒಂದು ಉದಾಹರಣೆಯಾಗಿ ಕೊಡ್ತಾನೆ ಇಲ್ಲಿ ಕೃಷ್ಣ. ಅಷ್ಟೇ ಅಲ್ಲ, ಆದುದರಿಂದ ಲೋಕದ ದೃಷ್ಟಿಯಿಂದಲಾದರೂ ಸಹ ನೀನು ಕರ್ಮವನ್ನು ಮಾಡಲು ಯೋಗ್ಯನಾಗಿರುವೆ ಅಂತಕ್ಕಂತ ವಿಚಾರವನ್ನ ಕೃಷ್ಣ ಅರ್ಜುನನಿಗೆ ಕೊಡ್ತಾನೆ. ನೋಡಪ್ಪ ಅರ್ಜುನ, ಈ ದಾರಿನಲ್ಲಿ ಹೋದ್ರೆ ನೀನು ಅತ್ಯಂತ ಸ್ಥಿತಿ ಮುಕ್ತಿಯ. ಅದಕ್ಕೆ ಉದಾಹರಣೆಯಾಗಿ ಜನಕ ಮಹಾರಾಜ ಇದ್ದಾನೆ, ಅವನು ಕರ್ಮದಾರಿಯಿಂದಲೇ ನಡೆದು ಮುಟ್ಟಿದ್ದಾನೆ. ಆದ್ರಿಂದ ನೀನು ಅತ್ಯಂತ ಕ್ಷಮತೆಯಿಂದ ಲೋಕದ ದೃಷ್ಟಿಯಿಂದ ನೀನು ಈ ಕರ್ಮವನ್ನು ಮಾಡಲು ಯೋಗ್ಯನಾಗಿರುವೆ. ಆದ್ರಿಂದ ಯುದ್ಧವನ್ನು ಮಾಡು ಅಂತ ಅರ್ಜುನನಿಗೆ ಮತ್ತು ನಮ್ಮ ನೆನಪಲ್ಲಿಟ್ಟು ಪ್ರೇರಣೆಯನ್ನು ಕೊಡ್ತಾನೆ ಈ ಉದಾಹರಣೆಯಿಂದ. ಇಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ಮನುಕುಲಕ್ಕೆ ಒಂದು ತತ್ವದ ದಾರಿಯನ್ನು ಭರವಸೆಯನ್ನು ಕೊಟ್ಟು ಧರ್ಮದ ದಾರಿಯೂ ಕೂಡ ಪೂರ್ಣತ್ವಕ್ಕೆ ನಮ್ಮನ್ನು ತಲುಪಿಸುತ್ತದೆ ಎಂದು ತಿಳಿಸಿ, ಕರ್ಮಾತ್ಮೋತಿ ಪುರುಷಕ ಎಂದು ತಿಳಿಸಿ ಈ ಶ್ಲೋಕದಲ್ಲಿ ಅದನ್ನು ಮನವರಿಕೆ ಮಾಡಿಕೊಡಲು ಉದಾತ್ತ ಉದಾಹರಣೆಯನ್ನು ಕೊಡುತ್ತಾನೆ. ಆ ಕರ್ಮದ ದಾರಿಯಲ್ಲಿ ನಡೆದು ಪೂರ್ಣತ್ವವನ್ನು ಪಡೆದ ಬ್ರಹ್ಮಜ್ಞಾನದಲ್ಲಿ ಸ್ಥಿರರಾದವರನ್ನು ಅಂದರೆ ಜನಕ ಮಹಾರಾಜ, ಅಶ್ವಪತಿ ಮಹಾರಾಜ ಮೊದಲಾದವರು ಈ ಕರ್ಮಣ್ಯೇವಕಿ ಸಂಸಿದ್ಧಿ ಯಾಸ್ತಿತ ಜನಕಾದಯಕ. ಕರ್ಮಯೋಗದ ದಾರಿಯಲ್ಲಿ ನಡೆದೆ ಕರ್ಮದಲ್ಲಿ ಸದಾ ನಿರತರಾಗಿಯೇ ಪೂರ್ಣತ್ವವನ್ನು ಬ್ರಹ್ಮಜ್ಞಾನವನ್ನು ಪಡೆದು ಸ್ಥಿತರಾದವರು ಇವರು. ಆದ್ದರಿಂದ ನಮಗೆ ಹಾಗೂ ಇಡೀ ಮನುಕುಲಕ್ಕೆ ಜನಕಾದಿಗಳು ನಡೆದ ದಾರಿಯನ್ನು ತಿಳಿಯುವುದು ಮುಖ್ಯವಾಗಿದೆ. ಇದು ಕರ್ಮದ ದಾರಿಯಲ್ಲಿರುವ ನಮ್ಮೆಲ್ಲರಿಗೂ ಒಂದು ಸ್ಫೂರ್ತಿದಾಯಕ. ಜನಕ ಮಹಾರಾಜರು ಮಿಥಿಲಾ ನಗರದ ಮಹಾರಾಜರು, ಅವರು ಬ್ರಹ್ಮಜ್ಞಾನಿಗಳು, ಸದಾ ಆ ಸ್ಥಿತಿಯಲ್ಲಿ ಇದ್ದಂತವರು. ಅವರು ಸ್ವತಃ ತನ್ನ ಕೈಯಿಂದಲೇ ಉತ್ತು ಬಿತ್ತಿ ಬೆಳೆಯನ್ನ ಬೆಳೆಯುತ್ತಿದ್ದಂತ ಒಂದು ಮಹಾ ರಾಜ. ಅವರು ಆಸಕ್ತರಹಿತರಾಗಿದ್ದರು, ನಿರಾಸಕ್ತಿ ಭಾವದಿಂದ ಕೆಲಸವನ್ನ ಮಾಡುತ್ತಿದ್ದರು, ತಾವೇ ಫಲವನ್ನು ಉತ್ತು ಬೆಳೆ ತೆಗೆಯುತ್ತಿದ್ದರು, ಇತರರಿಗೆ ಸ್ಫೂರ್ತಿದಾಯಕರಾಗಿದ್ದರು. ಅವರು ಕರ್ಮ ಮಾರ್ಗದಿಂದಲೇ ಪೂರ್ಣತ್ವದ ಸ್ಥಿತಿಯನ್ನು ಮುಟ್ಟಿದ್ದರು, ಬ್ರಹ್ಮ ವಿಧರಾಗಿದ್ದರು, ರಾಜ್ಯದ ಎಲ್ಲ ಜವಾಬ್ದಾರಿಯನ್ನು ತನ್ನ ಜವಾಬ್ದಾರಿಯ ಮಧ್ಯೆ ತನ್ನ ಕೇಂದ್ರೀಕೃತ ನಿಗವನ್ನು ಸದಾ ತನ್ನ ಅಂತರಾಳದಲ್ಲಿರುವ ಸ್ವಸ್ವರೂಪದಲ್ಲಿರುತ್ತಿದ್ದರು. ಅವರು ಸಮುದ್ರೋಪಾದಿಯಲ್ಲಿದ್ದರು, ಎಂತಕ ಪರಿಸ್ಥಿತಿಯಲ್ಲೂ ಕೂಡ ಅವರು ಆ ಅನಾಸಕ್ತಿ ಭಾವದಿಂದ ಕರ್ಮವನ್ನ ನಡೆಸುತ್ತಿದ್ದರು, ಬ್ರಹ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದರು. ಅವರು ಸದಾ ಬ್ರಹ್ಮಾನುಭವದಲ್ಲಿ ಲೀನವಾಗಿರುತ್ತಿತ್ತು. ಮಹಾರ್ಷಿ ವ್ಯಾಸರು ತಮ್ಮ ಹುಟ್ಟು ಬ್ರಹ್ಮ ಋಷಿಯಾದ ಬ್ರಹ್ಮ ವಿದರಾದ ಮಗ ಕಪಿಲ ಮಹರ್ಷಿಗಳನ್ನ ಜನಕರಲ್ಲಿಗೆ ಕರ್ಮಯೋಗವನ್ನು ಕಲಿಯಲು ಕಳಿಸಿದ್ದರು. ಹುಟ್ಟು ಮಹರ್ಷಿ ಬ್ರಹ್ಮಜ್ಞಾನಿ ಕಪಿಲ ಮಹರ್ಷಿಗಳು ವ್ಯಾಸರ ಪುತ್ರ, ಅವರು ಈ ಕರ್ಮಯೋಗವನ್ನ ಜನಕ ಮಹಾರಾಜರಿಂದ ಕಲಿತಾರೆ. ಅದಕ್ಕೆ ವ್ಯಾಸ ಋಷಿಗಳು ಜನಕರಲ್ಲಿಗೆ ಕಪಿಲರನ್ನು ಕಳಿಸುತ್ತಾರೆ. ಇದರಲ್ಲೇನೆ ಲೋಕ ಸಂಗ್ರಹ ಮೇವಾಪಿ ಸಂಪತ್ಸ್ಯನ್ ಕರ್ಮ ಮರ್ಹಸಿ. ಇಲ್ಲಿ ಶ್ರೀಕೃಷ್ಣ ಕರ್ಮಯೋಗಕ್ಕೆ ಮತ್ತೊಂದು ಆಯಾಮವನ್ನು ಕೊಡುತ್ತಾನೆ. ನಾವು ಬುದ್ಧಿಯೋಗ ಜ್ಞಾನ, ಇದು ಯಜ್ಞ ದೃಷ್ಟಿ ಬುದ್ಧಿಯೋಗದಲ್ಲಿ ಯೋಗದಲ್ಲಿ ಈ ಎಲ್ಲ ರೀತಿಯಲ್ಲೂ ನಾವು ಈ ಕರ್ಮದಲ್ಲಿ ನಾವು ನಡೆಸಿ ಆತ್ಯಂತಿಕ ಸ್ಥಿತಿಗೆ ಮುಟ್ಟಬಹುದು ಅಂತದನ್ನು ತಿಳಿಸಿ ಇಲ್ಲಿ ಇನ್ನೊಂದನ್ನ ತರ್ತಾನೆ. ಕರ್ಮಯೋಗಕ್ಕೆ ಮತ್ತೊಂದು ಆಯಾಮವನ್ನು ಕೊಡುತ್ತಾನೆ. ಅದೇ ಇಡೀ ಮನುಕುಲದ ಎಲ್ಲ ಜೀವರಾಶಿಯ ಹಾಗೂ ಪ್ರಕೃತಿಯ ಕಲ್ಯಾಣಕ್ಕಾಗಿ
ನಿರಂತರ ಕೆಲಸ ಮಾಡುವುದು, ಲೋಕ ಕಲ್ಯಾಣಕ್ಕಾಗಿ, ಲೋಕ ಸಂಗ್ರಹ, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡುವ ಮತ್ತೊಂದು ದಾರಿಯನ್ನ ಇಲ್ಲಿ ನಮ್ಮ ನಿಮ್ಮೆಲ್ಲರಿಗೂ ಕೃಷ್ಣ ತೋರಿಸ್ತಾನೆ. ನಮ್ಮ ಆತ್ಯಂತಿಕ ಸ್ಥಿತಿ ಮುಟ್ಟಲು ಜೀವನದ ಉದ್ದೇಶ ಎಲ್ಲ ದುಃಖಿತರ, ಆರ್ತರ, ಅಶಕ್ತರ, ಅಜ್ಞಾನದ ಬೆಂಕಿಯಲ್ಲಿ ಬೆಯುತ್ತಿರುವವರ ಸೇವೆಯಲ್ಲಿ ತಮ್ಮನ್ನ ತಮ್ಮ ಯೋಗಕ್ಷೇಮವನ್ನ ಗೌಣವಾಗಿಸಿ ದುಡಿಯುವುದು ಸಕ್ರಿಯರಾಗಿ, ಇದು ಒಂದು ದಾರಿ. ಶ್ರೀಕೃಷ್ಣ ಲೋಕ ಸಂಗ್ರಹದ ಈ ಪರಿಕಲ್ಪನೆ ಎಂತಹ ಉದಾತ್ತ ಹಾಗೂ ಸುಂದರ ಸುಂದರ ದಾರಿ ಆಧ್ಯಾತ್ಮಿಕ ವಿಕಾಸಕ್ಕೆ. ಮನುಷ್ಯನು ತನ್ನ ಎಲ್ಲ ಅಂತಃಶಕ್ತಿಯನ್ನು ಕ್ರೋಢೀಕರಿಸಿ, ಕೇಂದ್ರೀಕರಿಸಿ, ಎಲ್ಲರ ಉದ್ಧಾರಕ್ಕೆ ಹರಿಸಿ ತನ್ನ ಆತ್ಮೋದ್ಧಾರವನ್ನು ಸೇವೆ ಹಾಗೂ ತ್ಯಾಗದಲ್ಲಿ ನಿರತ ಕರ್ಮದ ದಾರಿಯಲ್ಲಿ ನಡೆದು ಪಡೆಯಬಹುದು. ಅಲ್ಲಿ ಯಜ್ಞ ಭಾವನ ತಂದ, ಇಲ್ಲಿ ಸೇವೆಯನ್ನ ತಂದ. ಎಂತ ಸೇವೆ? ಲೋಕ ಸಂಗ್ರಹ, ಲೋಕದ ಕಲ್ಯಾಣಕ್ಕಾಗಿ ಎಲ್ಲದರಲ್ಲಿಯೂ ಏನು ಭೇದ ಭಾವವಿಲ್ಲದೆ ಅನಂತ ಸೇವಾ ಭಾವದಿಂದ ಮಾಡತಕ್ಕಂತ ಒಂದು ಕರ್ಮದ ದಾರಿಗೆ, ಕರ್ಮದ ದಾರಿಯನ್ನ ಆಯಾಮವನ್ನ ತಂದ. ಇಲ್ಲಿ ನಮಗೆ 21ನೇ ಶ್ಲೋಕದಲ್ಲಿ ಅಂತಕ ಯಾರು ಈ ಸಮಾಜದಲ್ಲಿ ನಿಂತು ಕೆಲಸವನ್ನ ಮಾಡ್ತಾರೋ ಲೋಕಕ್ಕಾಗಿ ಅಂತವರು ಶ್ರೇಷ್ಠರು. ಆ ಶ್ರೇಷ್ಠರು ಯಾವ ದಾರಿಯಲ್ಲಿ ನಡೆಯುತ್ತಾರೆಯೋ ಅಂತಕ ದಾರಿಯಲ್ಲಿ ಇಡೀ ಜನ ಸಮುದಾಯ ನಡೆಯುತ್ತದೆ ಅಂತಕ್ಕಂಥ ಒಂದು ವಿಚಾರವನ್ನು ಇಲ್ಲಿ ತರ್ತಾನೆ. ಒಂದು ಪ್ರೇರಣಾದಾಯಕವಾದ ವ್ಯಕ್ತಿತ್ವವನ್ನ ಇಲ್ಲಿ ಆಧಾರವಾಗಿ ಇಟ್ಕೊಂಡು ಜನ ಅವರನ್ನ ಅನುಕರಿಸ್ತಾರೆ ಅಂತಕ್ಕಂಥ ವಿಚಾರವನ್ನ ಶ್ಲೋಕದಲ್ಲಿ ತರ್ತಾನೆ. ಯದ್ಯಾ ಚರತಿ ಶ್ರೇಷ್ಠ ತದ ದೇವೇತೋ ರೋ ಜನಕ. ಈ ಶ್ರೇಷ್ಠರಾದವರು ಯಾವ ತರಿ ಯಾವ ಜೀವನ ಇತರಾದ ಜೀವನವನ್ನ ನಡೆಸುತ್ತಾರೆಯೋ ಇತರ ಎಲ್ಲ ಜನರು ಕೂಡ ಅವರನ್ನ ಅನುಕರಿಸಿ ನಡೆಸುತ್ತಾರೆ. ಸಾ ಯತ್ ಪ್ರಮಾಣ ಕುರುತೆ ಲೋಕ ತದನು ವರ್ತತೆ. ಶ್ರೇಷ್ಠ ಪುರುಷನು ಯಾವ ಯಾವ ಆಚರಣೆ ಮಾಡುತ್ತಾನೆಯೋ ಇನ್ನಿತರೆ ಜನರೂ ಸಹ ಅದರಂತೆಯೇ ನಡೆಯುತ್ತಾರೆ. ಆ ಪುರುಷನು ಯಾವುದನ್ನು ಪ್ರಮಾಣವಾಗಿ ಅರ್ಥಾತ್ ಆಧಾರವಾಗಿಟ್ಟುಕೊಂಡು ಮಾಡುತ್ತಾನೆಯೋ ಜನ ಸಮುದಾಯವು ಸಹ ಅದಕ್ಕೆ ಅನುಸಾರವಾಗಿ ವರ್ತಿಸುತ್ತದೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ತರ್ತಾನೆ. ಇಲ್ಲಿ ಯಾರು ಸಮಾಜದ ಮಧ್ಯೆ ನಿಂತು ಸಮಾಜಕ್ಕಾಗಿ ಕೆಲಸ ಮಾಡ್ತಾರೋ ಅವರು ಯಾವ ರೀತಿ ಜೀವನ ಕ್ರಮವನ್ನ ಮಾಡಿ ಇತರರೆಲ್ಲರಿಗೂ ಪ್ರೇರಣಾದಾಯಕರಾಗಿ ಇರುವಂತೆ ಅವರು ಜೀವನವನ್ನು ನಡೆಸಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತರ್ತಾನೆ. ಇಲ್ಲಿ ಶ್ರೇಷ್ಠ ಎಂದರೆ ಸಮಾಜದಲ್ಲಿದ್ದು ತನ್ನ ಜೀವನವನ್ನು ಉನ್ನತ ಸ್ಥಾನದಲ್ಲಿದ್ದು ಹಣ, ಬುದ್ಧಿಶಕ್ತಿ, ರಾಜಕೀಯ ಶಕ್ತಿ ಹಾಗೂ ಜೀವನ ಮೌಲ್ಯಗಳಿಂದ ತುಂಬಿದ ಧಾರ್ಮಿಕ, ಸಾತ್ವಿಕ ಹಾಗೂ ಆಧ್ಯಾತ್ಮಿಕ ಸ್ತರದಲ್ಲಿ ನಿಂತು ಜೀವನವನ್ನು ನಡೆಸುವವರನ್ನ ಅನುಸರಿಸಿ ಅನುಕರಿಸಿ ಜೀವನ ನಡೆಸುವುದು ವಾಡಿಕೆ ರೂಢಿಗತವಾಗಿ ಬಂದಿರುವುದು ನಮ್ಮ ಸಮಾಜದಲ್ಲಿ. ಇದು ಸರ್ವ ಕಾಲದಲ್ಲಿಯೂ ಆಚರಿಸುತ್ತಿರುವ ಜೀವನ ಕ್ರಮ. ನಾವು ಯಾವುದೇ ಒಂದು ತರ್ಕವಾದಿ, ಯಾವುದೇ ಒಂದು ಒಂದು ಕಾಲಘಟ್ಟವನ್ನ ನಾವು ನೋಡಿದ್ರು ಕೂಡ ಸಾಮಾನ್ಯರು ಈ ಶ್ರೇಷ್ಠರನ್ನ ಅನುಸರಿಸುವುದನ್ನ ನಾವು ನೋಡುತ್ತೇವೆ. ಶ್ರೇಷ್ಠರಾದವರು ನಡೆಯುವ ದಾರಿಯನ್ನೇ ಹಿಡಿದವರು ಅಂತಾರೆ. ಸಾಯತ್ ಪ್ರಮಾಣ ಕುರುತೆ ಒಬ್ಬರು ಬರ್ತದೆ.
ಎಂದರೆ ಸಾಮಾನ್ಯನು ತಮ್ಮ ಜೀವನ ಧರ್ಮಕ್ಕೆ ಆ ಕಾಲದಲ್ಲಿ ಶ್ರೇಷ್ಠರೆನಿಸಿದವರಿಂದ ಸ್ತುತಿಯನ್ನು ಜೀವನ ಸತ್ಯವನ್ನು ಪಡೆಯುತ್ತಾನೆ. ನಾವು ಪುರಾಣಗಳಲ್ಲಿ ಇತಿಹಾಸದಲ್ಲಿ ಹಿಂದಿನ ಮತ್ತು ಇಂದಿನ ಶತಮಾನದಲ್ಲಿ ನಡೆದು ಬಂದಿರುವ ಹಾಗೂ ನಡೆಯುತ್ತಿರುವ ಜೀವನದ ಧರ್ಮಗಳಲ್ಲಿ ಉನ್ನತೆಯನ್ನು ಸರ್ ರಂಗನಾಥ್ ಸರ್ ನೀವು ಅದು ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಬೇಕು ನಿಮ್ದು ಮೈಕ್ರೋಫೋನ್. ಸರಿ ಸರ್. ಸರಿ ಆಯ್ತು, ಸರಿ ಆಯ್ತು. ಸೊ ನಾವು ಯಾವುದೇ ಒಂದು ಕಾಲದ ಸ್ಥಿತಿಯನ್ನ ನಾವು ತಗೊಳ್ಳಿ, ಯಾವುದೇ ಯುಗವನ್ನ ತಗೊಳ್ಳಿ, ಯಾವುದೇ ಚರಿತ್ರೆಯ ಒಂದು ಕಾಲವನ್ನ ತಗೊಳ್ಳಿ, ಇಂದಿನ ಅಥವಾ ಇವತ್ತಿನ ಒಂದು ಈ ಸ್ಥಿತಿಯನ್ನ ನಾವು ನೋಡ್ಕೊಂಡಾಗ್ಲೂ ಕೂಡ ಈ ಶ್ರೇಷ್ಠರಾದವರು ಯಾವ ದಾರಿಯಲ್ಲಿ ನಡೆಯುತ್ತಾರೆಯೋ ಆ ದಾರಿಯಲ್ಲಿ ನಡೆಯುವುದು ಜನ ಸಮುದಾಯ, ಅದು ಒಂದು ರೂಢಿಗತವಾಗಿ ಬಂದಿರತಕ್ಕಂಥದ್ದು. ಇಲ್ಲಿ ಶ್ರೀಕೃಷ್ಣ ಹೇಳುವುದು ಸಮಾಜದ ಮೇಲ್ಪಟ್ಟದಲ್ಲಿ ಸುತ್ತ ತುದಿಯಲ್ಲಿರುವುದು ಕಟ್ಟದ ಕೆಲಸ, ಉನ್ನತ ಆದರ್ಶದ ಜೀವನ ನಡೆಸಬೇಕಾಗುತ್ತದೆ ಅಂತವರು. ಅದು ಸಂಸಾರ ಸಮಾಜ ಜೀವನದಲ್ಲಿಯೇ ಆಗಲಿ ಆಧ್ಯಾತ್ಮಿಕ ಜೀವನದಲ್ಲಿಯೇ ಆಗಲಿ, ಅದು ಈ ಕಾಲಘಟ್ಟದಲ್ಲಿ ಯಾವುದೇ ಜೀವನದಲ್ಲಾಗ್ಲಿ ಅಂತಕ ಒಂದು ಅತ್ಯಂತ ಶ್ರೇಷ್ಠ ಉದಾತ್ತವಾದ ಜೀವನವನ್ನ ಆ ಶ್ರೇಷ್ಠರು ನಡೆಸಬೇಕಾಗುತ್ತದೆ, ಆ ಮುಖಂಡರು ನಡೆಸಬೇಕಾಗುತ್ತದೆ ಅಂತಕ ಒಂದು ಮುಖಂಡರನ್ನ ಅಂತಕ ಶ್ರೇಷ್ಠರನ್ನ ನಾವು ಈ ಕಾಲಘಟ್ಟದಲ್ಲಿ ನೋಡುವುದು ಅತ್ಯಂತ ವಿರಳವಾಗಿದೆ. ಶ್ರೀಕೃಷ್ಣ ಈ ಬೋಧನೆಯನ್ನು ಸಮಾಜದ ಒಳ್ಳೆಯದಕ್ಕೆ ಕೊಡುತ್ತಿರುವ ಎಚ್ಚರ, ನೀವೊಬ್ಬ ಮುಂದಾಳಾಗಿದ್ದರೆ ಸಮಾಜಕ್ಕೆ ಸಮುದಾಯದ ಜನರಿಗೆ ಒಂದು ಮೇಲ್ಪಂಕ್ತಿಯನ್ನು ಆದರ್ಶವನ್ನು ಹಾಕಿಕೊಡಿ. ನಿಮ್ಮ ಪ್ರಾಮಾಣಿಕ ಹಾಗೂ ದಕ್ಷ ನಿಸ್ವಾರ್ಥ ಜೀವನದಿಂದ ಆ ಒಂದು ಶ್ರೇಷ್ಠತೆಯನ್ನು ಉಳಿಸಿ ಜನರಿಗೆ ಆದರ್ಶಪ್ರಾಯರಾಗಿ. ಇದೇ ಶ್ರೀಕೃಷ್ಣ ಕೊಟ್ಟಿರುವ ಒಂದು ಆದರ್ಶ ಬೋಧನೆ. ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ತನ್ನದೇ ಉದಾಹರಣೆಯನ್ನು ಕೊಡುತ್ತಾನೆ. ಕೃಷ್ಣ ಮಹಾ ಅವತಾರಿಯ ಪೂರ್ಣಾವತಾರಿಯಾಗಿ ಈ ಲೋಕಕ್ಕೆ ಬಂದಿದ್ರು ಕೂಡ ಅವನು ಯಾವ ರೀತಿ ತನ್ನ ಜೀವನವನ್ನ ಕರ್ಮದ ದಾರಿಯಲ್ಲಿ ಸವೆಸುತ್ತಿದ್ದಾನೆ ಇತರರಿಗೆ ಪ್ರೇರಣೆಯಾಗಲು. ಅವನು ಆ ರೀತಿ ಸವಸದೇ ಇದ್ದರೆ ಸಮಾಜದಲ್ಲಿ ಯಾವ ರೀತಿಯ ವೈಪರೀತ್ಯಗಳು ಬರ್ತವೆ ಅಂತಕ್ಕಂಥ ವಿಚಾರವನ್ನ ಮುಂದಿನ ಶ್ಲೋಕದಲ್ಲಿ ಶ್ರೀಕೃಷ್ಣ ನಮಗೆ ಕೊಡ್ತಾನೆ. ಇಂತಕ ಉದಾಹರಣೆಗಳನ್ನ ನಾವು ಹಲವಾರು ಮಹಾತ್ಮರ ಜೀವನದಿಂದ ನಾವು ತಿಳಿದುಕೊಳ್ಬಹುದು. ಅದು ರಾಮಕೃಷ್ಣರು, ವಿವೇಕಾನಂದರು, ರಮಣರು, ಮಹಾತ್ಮ ಗಾಂಧಿಯವರು ಮತ್ತು 10 ಜನ ಸಿಖ್ ಸಂಪ್ರದಾಯದ ಗುರುಗಳು, ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರು, ಇಂಥ ಮಹಾ ಪುರುಷರು ತಮ್ಮ ಜೀವನನ್ನ ಆ ದಾರಿಯಲ್ಲಿ ನಡೆದು ಶ್ರೇಷ್ಠತೆಯನ್ನ ವ್ಯಕ್ತಪಡಿಸಿ ಜನರೂ ಕೂಡ ಅವರನ್ನು ಅನುಕರಣೀಯ ಸ್ಥಿತಿಯಲ್ಲಿ ಜೀವನವನ್ನು ನಡೆಸಿದ್ದಾರೆ. ಅಂತಕ ಹೊಣೆ ಮುಖಂಡರ ಮೇಲಿರುತ್ತದೆ ಅಂತಕ್ಕಂಥ ವಿಚಾರವನ್ನು ತಿಳಿಸ್ತಾನೆ ಕೃಷ್ಣ. ಈಗ 22ನೇ ಶ್ಲೋಕದಲ್ಲಿ ತಾನೇ ಪೂರ್ಣಾವತಾರಿಯಾಗಿ ಬಂದು ಕೂಡ ಈ ಲೋಕಕ್ಕೆ ನಾನು ಯಾವ ರೀತಿ ಕರ್ಮವನ್ನು ಮಾಡುತ್ತಿದ್ದೇನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ತರ್ತಾನೆ. ನಮೇ ಪಾರ್ಥಸ್ತಿ ಕರ್ತವ್ಯಂ ತ್ರೀಷು ಲೋಕೇಶು ಕಿಂಚನ,
ನಾಪ್ತವ್ಯಂ ವರ್ತ ಏವಚ ಕರ್ಮಣಿ. ಎಲೆ ಅರ್ಜುನ, ನನಗೆ ಈ ಮೂರು ಲೋಕಗಳಲ್ಲಿ ತ್ರೀಸು ಲೋಕೇಶು ಕಿಂಚನ ಕಿಂಚತ್ತೂ ಸಹ ಕರ್ತವ್ಯವಿಲ್ಲ. ನಾನು ಮಾಡ್ತಕ್ಕಂಥ ಕರ್ಮ ಜವಾಬ್ದಾರಿ ಯಾವುದೂ ಇಲ್ಲ ಮೂರು ಲೋಕದಲ್ಲಿ ನನಗೆ. ಅಷ್ಟೇ ಅಲ್ಲ, ಪಡೆಯಬೇಕಾದ ಯೋಗ ವಸ್ತು ಏನೂ ದೊರೆಯದೆಯೂ ಇಲ್ಲ, ಎಲ್ಲವೂ ನನಗೆ ಸಿಕ್ಕಿದೆ. ಆದಾಗ್ಯೂ ಸಹ ನಾನು ಕರ್ಮದಲ್ಲಿಯೇ ಪ್ರವೃತ್ತನಾಗಿರುತ್ತೇನೆ. ನನಗೇನು ಬೇಕಿಲ್ಲದಿದ್ರು, ನನ್ನ ಕರ್ತವ್ಯ ಮಾಡ್ತಕ್ಕಂಥ ಯಾವುದೇ ಅವಶ್ಯಕತೆ ಇದ್ದೇ ಇದ್ರು, ಕಿಂಚತ್ತು ಇಲ್ಲದಿದ್ರು ಕೂಡ ನಾನು ಸದಾ ಕರ್ಮದ ದಾರಿಯಲ್ಲಿ ಪ್ರವೃತ್ತನಾಗಿರುತ್ತೇನೆ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಕೃಷ್ಣ ತರ್ತಾನೆ. ಕರ್ಮಯೋಗದ 19ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ನಮ್ಮೆಲ್ಲರಿಗೂ ಕರ್ಮ ಯೋಗದ ದಾರಿಯಲ್ಲಿಯೇ ನಡೆದು ಪೂರ್ಣತ್ವದ ಸ್ಥಿತಿಯನ್ನು ಪಡೆಯಬಹುದು ಎಂಬ ಭರವಸೆಯನ್ನು ಕೊಟ್ಟು ಪರಮಾತ್ಮೋತಿ ಪುರುಷಕ ಅಂತಕ್ಕಂಥ ವಿಚಾರವನ್ನು ತಿಳಿಸಿ 20ನೇ ಶ್ಲೋಕದಲ್ಲಿ ಕರ್ಮದು ಯೋಗದ ದಾರಿಯಲ್ಲಿಯೇ ನಡೆದು ಪೂರ್ಣತ್ವದ ಸ್ಥಿತಿಯನ್ನು ತಲುಪಿದ ಬ್ರಹ್ಮ ವಿದರಾಗಿ ಜೀವನ ನಡೆಸಿದವರ ಮಹಾತ್ಮರ ಉದಾಹರಣೆಯನ್ನು ಕೊಟ್ಟು ನಮಗೆ ಸ್ಫೂರ್ತಿಯನ್ನು ಶ್ರದ್ಧೆಯನ್ನು ಆ ದಾರಿಯಲ್ಲಿ ನಡೆಯಲು ಕೊಡುತ್ತಾನೆ. ಜನಕಾದಯಕ ಲೋಕ ಸಮಗ್ರಹ ಎನ್ನತಕ್ಕಂಥ ಪದಗಳಿಂದ ಈ 20ನೇ ಶ್ಲೋಕದಲ್ಲಿ ಸಮಾಜದಲ್ಲಿ ಉತ್ತಮರು ಶ್ರೇಷ್ಠರು ಕರ್ಮಯೋಗದ ದಾರಿಯಲ್ಲಿ ತಾವು ನಡೆಯುತ್ತಾ ಇತರರಿಗೆ ಮಾರ್ಗದರ್ಶಿಗಳಾಗಿ ಸ್ಫೂರ್ತಿದಾಯಕರಾಗಿ ಅನುಕರಣೀಯರಾಗಿ ಜೀವನ ನಡೆಸುತ್ತಾರೆ. ಇತರರು ಅವರನ್ನು ತಮ್ಮ ಜೀವನಕ್ಕೆ ಆದರ್ಶಪ್ರಾಯವಾಗಿ ತೆಗೆದುಕೊಳ್ಳುತ್ತಾರೆ ಎಂದು ತಿಳಿಸಿ ಶ್ರೇಷ್ಠ ಲೋಕದನು ವರ್ತದೆ ಅಂತ ವಿಚಾರವನ್ನು ನಮಗೆ ತಿಳಿಸಿಕೊಟ್ಟ ಹಿಂದಿನ ಶ್ಲೋಕದಲ್ಲಿ 22, 23, 24ನೇ ಶ್ಲೋಕಗಳಲ್ಲಿ ಕರ್ಮದ ಯೋಗದ ಪ್ರಾಮುಖ್ಯತೆಯನ್ನು ತನ್ನ ಜೀವನದಲ್ಲಿ ಹೇಗೆ ಮುಖ್ಯ ಪಾತ್ರವನ್ನು ವಹಿಸಿದೆ ಎಂಬುದನ್ನು ತಿಳಿಸುತ್ತಾನೆ ಕೃಷ್ಣ. ತನ್ನ ಜೀವನದೇ ಒಂದು ಉದಾಹರಣೆಯನ್ನು ತರ್ತಾನೆ ಇಲ್ಲಿ. ಅವತಾರಿಯಾದ ಶ್ರೀಕೃಷ್ಣ ಕೂಡ ನಿರಂತರ ಕರ್ಮ ಯೋಗದಲ್ಲಿ ನಿರತನಾಗಿರ್ತಾನೆ ಎಂಬುದನ್ನು ತಿಳಿಸುತ್ತಾನೆ ಇಲ್ಲಿ. ಹಾಗೂ ಪೂರ್ಣತ್ವವನ್ನು ಪಡೆದ ಜ್ಞಾನಿಗಳು ಕೂಡ ಪುನಃ ಪುನಃ ಈ ಲೋಕದಲ್ಲಿ ಅವತರಿಸುತ್ತಾರೆ ಎಂಬುದನ್ನು ತಿಳಿಸುತ್ತಾನೆ. ಅವರು ಯಾಕೆ ಬರ್ತಾರೆ ಅಂದ್ರೆ ದಿವ್ಯ ಪ್ರೇಮ ಹಾಗೂ ಕರುಣೆಯಿಂದ ಪ್ರೇರಿತರಾಗಿ ಮನುಕುಲದ ಉದ್ಧಾರಕ್ಕಾಗಿ ಬರುತ್ತಾರೆ. ಬಂದು ಮಾನವರು ಧರ್ಮದ ತ್ಯಾಗದ ದಾರಿಯಲ್ಲಿ ನಡೆಯಲು ತಮ್ಮ ಜೀವನವನ್ನು ಆ ದಾರಿಯಲ್ಲಿ ಕ್ರಯಿಸಿ ಸ್ಫೂರ್ತಿಯನ್ನು ಮಾರ್ಗದರ್ಶನವನ್ನು ಕೊಡುತ್ತಾರೆ. ಅಂತವರ ಜೀವನ ಇಡೀ ಶಾಸ್ತ್ರ ಪುರಾಣಗಳಿಗೆ ಉಪನಿಷತ್ತುಗಳಿಗೆ ಬರೆದ ಭಾಷ್ಯದಂತಿರುತ್ತದೆ. ಅವರು ಈ ಉಪನಿಷತ್ತುಗಳಲ್ಲಿ ಯಾವ ತತ್ವವನ್ನು ಕೊಟ್ಟಿರ್ತಾರೋ ಆ ತತ್ವವನ್ನ ಚಾಚು ತಪ್ಪದೆ ನಡೆಸಿ ಅದಕ್ಕೆ ಒಂದು ಭಾಷ್ಯದಂತೆ ಅವರ ಜೀವನವೇ ಇರುತ್ತದೆ. ಅವರುಗಳಿಗೆ ಈ ಲೋಕದಿಂದ ಪಡೆಯುವುದು ತೆಗೆದುಕೊಳ್ಳುವುದು ಯಾವುದೂ ಇರುತ್ತಿಲ್ಲ. ಆದರೂ ಸದಾ ಶ್ರಮದಲ್ಲಿ ದಣಿವಿಲ್ಲದೆ ಕರ್ಮದಲ್ಲಿ ತೊಡಗಿರುತ್ತಾರೆ. ಕೃಷ್ಣನ ಆದಿಯಾಗಿ ಇಡೀ ಮನುಕುಲವನ್ನ ಧರ್ಮದ ತ್ಯಾಗದ ದಾರಿಯಲ್ಲಿ ನಡೆಯುವಂತೆ ಮಾಡಲು ಹಾಗೂ ಆ ಅಧರ್ಮದಲ್ಲಿ ನಡೆಯುವವರನ್ನು ಅಧರ್ಮವನ್ನು ಅಳಿಸಲು ಶ್ರೀಕೃಷ್ಣ ತನ್ನ ಅವತಾರಾಭ್ಯದಿಂದ ಅವತಾರ ಸಮಾಪ್ತಿಯಾಗುವವರೆಗೆ ನಿತ್ಯ ನಿರಂತರವಾಗಿ ಧರ್ಮದ ಉತ್ಥಾನಕ್ಕಾಗಿ ಅಧರ್ಮದ ಅಳಿವಿಗಾಗಿ ಕರ್ಮದಲ್ಲಿ ತೊಡಗಿರುವುದನ್ನು ನಾವು ಕಾಣುತ್ತೇವೆ. ಆದ್ದರಿಂದ ಏ ಪಾರ್ಥ, ಧರ್ಮದ ಉತ್ಥಾನಕ್ಕೆ ಅಧರ್ಮದ ಪತನಕ್ಕೆ ದಾರಿಯಾಗಿರುವ ಈ ಧರ್ಮ ಯುದ್ಧವನ್ನು ಹೇಳು ಎದ್ದೇಳು ಮಾಡು. ಸಮಾಜದಲ್ಲಿ ಧರ್ಮದ ಸಂಸ್ಥಾಪನೆಗೆ ಕಾರಣನಾಗು ನೀನು ಎನ್ನುತ್ತಾನೆ ಕೃಷ್ಣ. ಅರ್ಜುನನಾದಿಯಾಗಿ ನಮ್ಮ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಪ್ರೇರಣಾದಾಯಕ ಮಾತನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ನಾನೇ ಮಾಡ್ತಾ ಇದ್ದೀನಿ,
ನೀವೆಲ್ಲರೂ ಮಾಡಿ ಅಂತಕ್ಕಂತ ವಿಚಾರವನ್ನ ಅರ್ಜುನ ಮತ್ತು ನಮ್ಮ ನಿಮ್ಮೆಲ್ಲರಿಗೂ ತಿಳಿಸುತ್ತಾನೆ. ಮುಂದುವರ್ಸ್ಬೋದಲ್ಲ ಸರ್ ಇನ್ನೊಂದೆರಡು ಶ್ಲೋಕ ಸಾಕ? ಸರಿ, ನಮ್ಗೊಂದು ಎಕ್ಸ್ಟೆಂಡ್ ಆಗಿದೆ ಇವತ್ತು ಸಮಯ, ಬೇಗ ಆದ್ರೆ ಒಳ್ಳೆಯದು. ಇನ್ನೊಂದು 5 ಮಿನಿಟ್ಸ್ ಮಾಡ್ಬೋದು. ಓಕೆ ಸರ್, ಓಕೆ ಸರ್. ಈಗ 23ನೇ ಶ್ಲೋಕ ತಗೊಳ್ಳೋಣ. ಯದಿ ಯಕಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವಾತ್ಮಾನು ವರ್ತ ವರ್ತಂತೆ ಮನುಷ್ಯ ಪಾರ್ಥ ಸರ್ವತಃ. ಏಕೆಂದರೆ ಎಲೈ ಪಾರ್ಥ, ನಾನು ಜಾಗರೂಕನಾಗಿ ಯಾವಾಗಲಾದರೂ ಕರ್ಮದಲ್ಲಿ ಪ್ರವೃತ್ತನಾಗದಿದ್ದರೆ, ನಾನು ಜಾಗರೂಕನಾಗಿ ಯಾವಾಗಲಾದರೂ ಕರ್ಮದಲ್ಲಿ ಪ್ರವೃತ್ತನಾಗದಿದ್ದರೆ ಬಹಳ ಹಾನಿಯಾಗುತ್ತದೆ ಲೋಕಕ್ಕೆ. ಏಕೆಂದರೆ ಎಲ್ಲ ರೀತಿಯಿಂದಲೂ ಮಾನವರೆಲ್ಲರೂ ನನ್ನ ನಡವಳಿಕೆಯನ್ನೇ ಅನುಸರಿಸುತ್ತಾರೆ, ಅರ್ಥಾತ್ ಅದರಂತೆ ನಡೆದುಕೊಳ್ಳಲು ಪ್ರಾರಂಭಿಸುತ್ತಾರೆ. ನಾನು ಕರ್ಮ ಮಾಡದಲೆ ಕರ್ಮಕ್ಕೆ ವಿಮುಖನಾದರೆ ಇಡೀ ಮನುಕುಲ ಅದೇ ದಾರಿಯನ್ನ ಹಿಡಿತಾರೆ, ಕರ್ಮಕ್ಕೆ ವಿಮುಖರಾಗಿ ಅವರ ಜೀವನವನ್ನ ನಡೆಸುತ್ತಾರೆ. ಆದ್ದರಿಂದ ನಾನು ಸದಾ ಕರ್ಮ ನಿರತನಾಗಿರುವುದು ಅನಿವಾರ್ಯ ಅವಶ್ಯಕತೆ. ಅದು ಒಂದು ಪ್ರೇರಣಾದಾಯಕ ಅಂತಕ್ಕಂಥ ಮಾತನ್ನ ಈ ಶ್ಲೋಕದಲ್ಲಿ ತರುತ್ತಾನೆ. ಅವತಾರಿ ಪುರುಷ ಅಥವಾ ಪೂರ್ಣತ್ವಕ್ಕೆ ತಲುಪಿದ ಮಹಾತ್ಮ ಅವರುಗಳು ಈ ಲೋಕಕ್ಕೆ ಬಂದರೆ ಅವರುಗಳಿಗೆ ಈ ಲೋಕದಿಂದ ಪಡೆಯುವ ಏನೂ ಇರುವುದಿಲ್ಲ. ಅವರುಗಳ ಉದ್ದೇಶ ಒಂದೇ, ಅದು ಲೋಕ ಕಲ್ಯಾಣಕ್ಕಾಗಿ. ಮಾನವರ ಹೃದಯದ ಅಂಧಕಾರದಿಂದ ಕೂಡಿದ ಅಜ್ಞಾನವನ್ನು ಹೋಗಲಾಡಿಸಿ ಅವರನ್ನು ದುಃಖ ದುಮ್ಮಾನಗಳಿಂದ ಮೇಲೆತ್ತಲು ಆ ಉದ್ದೇಶಕ್ಕಾಗಿ ಅವರುಗಳು ಸದಾ ಸಕ್ರಿಯರಾಗಿ ಎಲ್ಲರ ಒಟ್ಟಿಗೆ ಎಲ್ಲರ ಒಳಿತಕ್ಕೆ ಬಿಡುವಿಲ್ಲದೆ ದಣಿವಿಲ್ಲದೆ ಕಾರ್ಯನಿರತರಾಗಿದ್ದಾರೆ. ಎಲ್ಲೋ ಕೆಲವು ಅದೃಷ್ಟವಂತರು ಮಾತ್ರ ಅವರೊಟ್ಟಿಗೆ ಕೆಲಸ ಮಾಡುವ ಅವಕಾಶಕ್ಕೆ ಒಳಗಾಗುತ್ತಾರೆ. ಅರ್ಜುನ, ವಿದ್ರಾದಿಗಳು ಆ ಪರಮಾತ್ಮನ ಆ ಕಾರ್ಯದಲ್ಲಿ ಅವರೊಟ್ಟಿಗೆ ಕೆಲಸ ಮಾಡುವ ಅಂತಕ ಅನೇಕರು ಇರ್ತಾರೆ. ಅಂತಕ ಅನೇಕರಲ್ಲಿ ಅರ್ಜುನನು ಒಬ್ಬ ಪ್ರಮುಖ. ಶ್ರೀಕೃಷ್ಣನ ಜೊತೆಯಲ್ಲಿ ಕೆಲಸ ಮಾಡಿ ಧರ್ಮ ಸಂಸ್ಥಾಪನೆಯನ್ನು ಮಾಡಿ ನೆನೆ ನಿಲ್ಲಿಸುವಲ್ಲಿ ಕಾರ್ಯತತ್ಪರನಾಗಿ ಪೂರ್ಣತ್ವಕ್ಕೆ ಅರ್ಹನಾಗುತ್ತಾನೆ. ಅದೇ ರೀತಿ ನಾವು ನೀವೆಲ್ಲರೂ ಕೂಡ ನಮ್ಮ ಈ ಜೀವಿತಾವಧಿಯಲ್ಲಿ ಅಂತಕ ಸತ್ಪುರುಷರು ನಮಗೆ ದೊರಕಿದರೆ ಅವರೊಟ್ಟಿಗೆ ನಾವು ನಿರಂತರ ಕೆಲಸದಲ್ಲಿ ನಿರಂತರ ಆಗಿ ಅವರ ಒಟ್ಟಿಗೆ ಕೆಲಸ ಮಾಡತಕ್ಕಂತ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ನಮ್ಮ ಜೀವನದ ಆಧ್ಯಾತ್ಮಿಕ ಉತ್ಥಾನಕ್ಕೆ ನಾವು ಅರ್ಹರಾಗುತ್ತೇವೆ. ಸಾಮಾನ್ಯ ಪ್ರಾಪಂಚಿಕ ಜನರು ಅವರುಗಳ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ಜೀವನವನ್ನು ನಡೆಸುತ್ತಾರೆ, ಕಷ್ಟ ಕಾರ್ಪಣ್ಯಗಳಿಗೆ ಒಳಗುತ್ತಾರೆ, ದುಃಖಿತರಾಗುತ್ತಾರೆ. ಅಂಥವರನ್ನು ಆ ಸ್ಥಿತಿಯಿಂದ ಮೇಲೆತ್ತಲು ಅವತಾರಿ ಮಹಾತ್ಮರು ಅವತರಿಸುತ್ತಾರೆ, ಅವರ ಮಧ್ಯೆ ನಿಂತು ಕಾರ್ಯತತ್ಪರರಾಗುತ್ತಾರೆ, ಎಲ್ಲರ ಒಳಿತಿಗಾಗಿ ನಿರಂತರ ದುಡಿಯುತ್ತಾರೆ, ಶ್ರಮ ವಹಿಸುತ್ತಾರೆ ಹಾಗೂ ಅನುಸರಣೀಯರಾಗುತ್ತಾರೆ. ಅವರುಗಳು ಹಾಗೆ ಮಾಡದಿದ್ದರೆ ಲೋಕದ ಜನರು ಅವರನ್ನು ಅನುಕರಿಸಿ ಕಾರ್ಯ ವಿಮುಖರಾಗಿ ಸುಸ್ಥಿತ ಸಮಾಜ ವ್ಯವಸ್ಥೆಗೆ ಭಂಗ ತರುತ್ತಾರೆ. ಆದ್ದರಿಂದ ಅವತಾರಿ ಮಹಾತ್ಮರುಗಳು ಯಾವಾಗಲೂ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೊಟ್ಟಿಗೆ ಉಚ್ಚ ನೀಚ ಎಂಬ ಭೇದವಿಲ್ಲದೆ ನಿರಂತರವಾಗಿ ಕೆಲಸ ಮಾಡಿ ಜನರಿಗೆ ಅವರು ಐಹಿಕ ಹಾಗೂ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಲು ಪ್ರೇರಣೆಯನ್ನು ಆಗ ಮಾರ್ಗದರ್ಶನವನ್ನು ತಮ್ಮ ಕಾರ್ಯದಿಂದಲೇ ಕೊಡುತ್ತಾರೆ. ಶ್ರೀಕೃಷ್ಣ
ಗೋಪಿಕಾದಿ ಸಾಮಾನ್ಯ ಹಳ್ಳಿಗರ ಒಟ್ಟಿಗೆ ತಿಳುವಳಿಕೆಯ ಎತ್ತರದಲ್ಲಿದ್ದ ವಿದುರ ಭೀಷ್ಮ ಉದ್ದವರ ಅವರ ಒಟ್ಟಿಗೆ ಸಾಮಾನ್ಯ ಸೈನಿಕರಿಂದ ಅತಿರಥ ಮಹಾರಥಿಗಳಾದ ಭೀಮ ಅರ್ಜುನ ಕರ್ಣ ಸಾತ್ಯಕಿ ಎಂಥವರೊಂದಿಗೆ ಹಾಗೂ ಅಹಂಕಾರಿ ಮೋಸಗಾರರಾದ ಶಕುನಿ ದುರ್ಯೋಧನ ನಂತವರ ಜೊತೆ ದಕ್ಷತೆಯಿಂದ ಕ್ಷಾಣಾಕ್ಷತೆಯಿಂದ ಕಾರ್ಯ ನಿರ್ವಹಿಸುವುದನ್ನು ನಾವು ನೋಡುತ್ತೇವೆ. ಅಂತಕದೇ ಒಂದು ವ್ಯಕ್ತಿತ್ವ ವ್ಯಕ್ತಿತ್ವದ ಜೀವನದ ಮಹೋನ್ನತ ದಾರಿಯನ್ನು ನಾವು ಇತ್ತೀಚಿನ ಕಾಲಘಟ್ಟದಲ್ಲಿ ನಡೆದು ತೋರಿಸಿದ ಶ್ರೀರಾಮಕೃಷ್ಣ ಪರಮಹಂಸರ ಜೀವನದಲ್ಲಿ ನಾವು ಕಾಣುತ್ತೇವೆ. ಅವರು ನಿರ್ಗುಣ ನಿರಾಕಾರದ ಮಹೋನ್ನತ ತಿಥಿಯಾದ ಬ್ರಹ್ಮಜ್ಞಾನಿಯಾಗಿದ್ದರು. ಅವರು ಸಾಮಾನ್ಯ ಜನರಿಗೆ ಪ್ರೇರಣೆಯಾಗಲು ಅತ್ಯಂತ ಕಳಕಳಿಯಿಂದ ಸಗುಣೋಪಾಸೆಯನ್ನು ಮುಳುಗಿರುವುದನ್ನು ನಾವು ಕಾಣುತ್ತೇವೆ. ಕಾಳಿ ಪೂಜೆಯಲ್ಲಿ ನಿರತರಾಗಿರ್ತಾರೆ. ಅವರು ನಿರ್ಗುಣೋಪಾಸನೆಯಲ್ಲಿ ಅತ್ಯಂತ ಸ್ಥಿತಿಯನ್ನು ಮುಟ್ಟಿದ್ರು ಕೂಡ ಅಂದಿನ ಜನಗಳ ಪ್ರೇರಣೆ ಕೊಡಲು ಅವರು ಸಗುಣೋಪಾಸನೆಯನ್ನು ಕೂಡ ನಿರತರಾಗಿರ್ತಾರೆ. ಅವರು ಕಾಳಿ ಬಲಿಯನ್ನ ನೋಡ್ತಾರೆ, ಬಲಿಯನ್ನ ಪ್ರಸಾದದ ರೂಪದಲ್ಲಿ ಸ್ವೀಕರಿಸ್ತಾರೆ. ಯಾಕೆ ಅಂದ್ರೆ ಅವರು ಸಾಮಾನ್ಯರಿಗೆ ಪ್ರೇರಣೆಯನ್ನು ಕೊಡಲು, ಅವರು ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಕಲೆತು ಬೆರೆತು ಕಾರ್ಯ ಮಾಡಿ ಅವರನ್ನು ಆಧ್ಯಾತ್ಮಿಕ ದಾರಿಯಲ್ಲಿ ಉನ್ನತ ಏರಲು ಪ್ರೇರಣೆ ಹಾಗೂ ಮಾರ್ಗದರ್ಶನವನ್ನು ಕೊಟ್ಟು ಉದ್ಧರಿಸುವುದನ್ನು ನಾವು ಕಾಣುತ್ತೇವೆ. ಅವರುಗಳ ಜೀವನವೇ ಇಡೀ ವೇದಾಂತಕ್ಕೆ ಬರೆದ ಒಂದು ಭಾಷ್ಯದಂತೆ ನಡೆಸಿದ ಜೀವನ ದಾರಿಯನ್ನು ನಾವು ಕಾಣುತ್ತೇವೆ. ಅವರ ಜೀವನವೇ ಅರ್ಜುನಾದಿ ನಮ್ಮೆಲ್ಲರಿಗೂ ಒಂದು ಹೆದ್ದಾರಿಯಂತೆ ಇದೆ. ನಮ್ಮ ನಿಮ್ಮೆಲ್ಲರ ಆತ್ಮೋದ್ಧಾರದ ದಾರಿಯಲ್ಲಿ ನಡೆಯಿತು. ಇಟ್ಟನ್ನ ಇಂದು ನಾವು ಈ ಸತ್ಸಂಗದಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟು ಇವತ್ತಿನ ಈ ಸತ್ಸಂಗವನ್ನ ನಾವು ಮುಕ್ತಾಯ ಮಾಡ್ತೇವೆ. ಮುಂದಿನ ಸತ್ಸಂಗ ಕಾರ್ಯಕ್ರಮದಲ್ಲಿ ಈ ಕರ್ಮಯೋಗದ ಮುಂದಿನ ವಿಧಿವಿಧಾನಗಳನ್ನು ನಾವು ತಿಳಿದುಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಆಚಾರ್ಯ. ನಮಸ್ಕಾರ ಎಲ್ಲ ಶ್ರೋತೃಗಳಿಗೆ, ಎಲ್ಲ ಆತ್ಮೀಯರಿಗೆ. ಮತ್ತೊಮ್ಮೆ ನನ್ನ ಕಡೆಯಿಂದ ಕ್ಷಮೆ ಕೋರ್ತೇನೆ. ಇವತ್ತು ತಾಂತ್ರಿಕ ದೋಷಗಳಿಂದ ಕಾರ್ಯಕ್ರಮ ತಡವಾಗಿ ಶುರುವಾಯಿತು. ಆಚಾರ್ಯರು ಸದಾ ಅಷ್ಟೇ ವಿವರವಾಗಿ ಎಲ್ಲ ವಿಚಾರಗಳನ್ನು ಕೂಲಂಕುಷವಾಗಿ ನಮಗೆ ತಿಳಿಸ್ಕೊಟ್ರು. ನಮ್ಮ ಕರ್ಮ ಹೇಗಿರ್ಬೇಕು ಅನ್ನೋದಕ್ಕೆ, ನಮ್ಮ ಕರ್ಮದಿಂದ ಯಜ್ಞ, ಯಜ್ಞದಿಂದ ಮಳೆ, ಮಳೆಯಿಂದ ಅನ್ನ, ಅನ್ನದಿಂದ ಜೀವರಾಶಿ, ಈ ಯಜ್ಞ ಇವರು ಇವತ್ತು ನಡೆಸ್ಕೊಟ್ಟದ್ದು ಪ್ರತಿದಿನ ಇದ್ದಂಗೆ ನಿಷ್ಕಾಮ ಕರ್ಮದಿಂದ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ. ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಇವತ್ತು. ದಯವಿಟ್ಟು ಕ್ಷಮಿಸಿ, ಮತ್ತೊಮ್ಮೆ ನಿಮ್ಗೆ ಬೇರೆ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ತಡವಾಗಿದ್ರೆ. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಆಚಾರ್ಯರು ಪ್ರಾರ್ಥನೆಯ ಮೂಲಕ ಕ್ಲೋಸ್ ಮಾಡ್ಬೋದು. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಥ್ಯಾಂಕ್ ಯು ಎಲ್ರಿಗೂ. ಬಾಯ್.